appear, the work should be original work. Original literary works are protected and not the works which are just a copy of some other work. ಒಂದು ಒಂದು ಯಾವುದೋ ಒಂದು ಕಾರ್ಯ ಅಥವಾ ಕೃತಿ ಬೇರೊಂದು ಕೃತಿಯ ಒಂದು ನಕಲು ಮಾಡಿದ್ರೆ ಅವಾಗ ಅದಕ್ಕೆ ರಕ್ಷಣೆ ಸಿಗೋದಿಲ್ಲ ಅನ್ನೋದು ಇನ್ನೊಂದು ಪ್ರಮುಖವಾದಂತಹ ಅಂಶ. ಐ ಥಿಂಕ್ ವಿ ಸ್ಟಾಪ್ಡ್ ಹಿಯರ್. ಸ್ಯಾಟರ್ಡಿ ಮೀನಿಂಗ್ ಆಯ್ತು ಅನ್ಸುತ್ತಲ್ಲ. ಸ್ಯಾಟರ್ಡಿ ಮೀನಿಂಗ್ ಆಫ್ ಲಿಟರರಿ ವರ್ಕ್, ಲಿಟರರಿ ವರ್ಕ್ ಇಟ್ ಇನ್ಕ್ಲೂಡ್ಸ್ ವಾಟ್ ಕಂಪ್ಯೂಟರ್ ಪ್ರೋಗ್ರಾಮ್, ಟೇಬಲ್ಸ್ ಅಂಡ್ ಕಾಂಪಲೇಷನ್ ಇನ್ಕ್ಲೂಡಿಂಗ್ ಕಾಂಪಲೇಷನ್ಸ್, ಕೊನೆಯಲ್ಲಿ ಕಂಪ್ಯೂಟರ್ ಡೇಟಾ ಬೇಸಸ್. ಆಲ್ ಆಫ್ ದೆಮ್ ಆರ್ ಕನ್ಸಿಡರ್ಡ್ ಆಸ್ ಲಿಟರರಿ ವರ್ಕ್ಸ್. ಮುಂದುವರಿತಾ ಇನ್ ಇನ್ ವಿಚ್ ಲಿಟರರಿ ವರ್ಕ್ ಕಾಪಿರೈಟ್ ಸಬ್ಸಿಸ್ಟ್ ಅನ್ನೋದು ಇಲ್ಲಿ ನಿಲ್ಲಿಸಿದ್ವಿ ಅನ್ಸುತ್ತೆ. ಸೊ ಇನ್ ವಿಚ್ ಲಿಟರರಿ ವರ್ಕ್, ಲಿಟರರಿ ವರ್ಕ್ ಬಗ್ಗೆ ಗೊತ್ತಾಯ್ತು ನಮ್ಗೆ ಇಷ್ಟೊತ್ತು. ಲಿಟರರಿ ವರ್ಕ್ ಅಂದ್ರೇನು? ಎನಿಥಿಂಗ್ ವಿಚ್ ಇಸ್ ಇನ್ ರೈಟಿಂಗ್ ಆರ್ ಎನಿಥಿಂಗ್ ವಿಚ್ ಇಸ್ ಇನ್ ಪ್ರಿಂಟೆಡ್ ಫಾರ್ಮ್. ಯಾವುದೇ ಒಂದು ಕಾರ್ಯ ಬರವಣಿಗೆ ಹ್ಯಾಂಡ್ ರೈಟನ್ ಆಗಿರ್ಬೋದು ಅಥವಾ ಪ್ರಿಂಟ್ ಆಗಿರ್ಬೋದು, ಮತ್ತೆ ಅದರಲ್ಲಿ ಆ ಒಂದು ಪ್ರಿಂಟಿಂಗ್ ಅಂತ ಆ ಒಂದು ಪ್ರಿಂಟಿಂಗ್ ಅಥವಾ ಆ ಬರವಣಿಗೆ ಕ್ರಿಯೇಟ್ ಮಾಡ್ತೀವಲ್ಲ ಆ ವರ್ಕು, ಅದರಲ್ಲಿ ಲೇಬರ್ ಮತ್ತೆ ಸ್ಕಿಲ್ ಇನ್ವಾಲ್ವ್ ಆಗಿದ್ರೆ ಅದನ್ನೆಲ್ಲ ನಾವು ಲಿಟರರಿ ವರ್ಕ್ ಅಂತ ಕರಿತೀವಿ. ಆದ್ರೆ ಎಲ್ಲಾ ಲಿಟರರಿ ವರ್ಕ್ಗೂ ಕಾಪಿರೈಟ್ ಇರೋದಿಲ್ಲ. ಇನ್ ವಿಚ್ ಲಿಟರರಿ ವರ್ಗ್ ಕಾಪಿರೈಟ್ ಸಬ್ಸಿಸ್ಟ್, ಯಾವ ಕೃತಿಗಳಲ್ಲಿ ಯಾವ ಗ್ರಂಥಗಳಿಗೆ ಗ್ರಂಥ ಸ್ವಾಮ್ಯ ಅಥವಾ ಕೃತಿ ಸ್ವಾಮ್ಯ ಇರುತ್ತೆ ಅಂದ್ರೆ ಕೇವಲ ಒರಿಜಿನಲ್ ವರ್ಕ್ಸ್ಗೆ. ಸೊ ಕಾಪಿರೈಟ್ ಸಬ್ಸಿಸ್ಟ್ ಇನ್ ಒರಿಜಿನಲ್ ಲಿಟರರಿ ವರ್ಕ್ ಓನ್ಲಿ. ಇದು ಮೊದಲನೇ ಒಂದು ಅಂಶ ನಮ್ಗೆಲ್ಲ ಗೊತ್ತಿರಬೇಕಾಗಿರೋದು. ಪ್ರಶ್ನೆ ಬರೋದೇನು ಅಂದ್ರೆ, ವೆನ್ ವಿ ಸೇ ಇಟ್ ಈಸ್ ಎ ಒರಿಜಿನಲ್ ವರ್ಕ್, ಒರಿಜಿನಲ್ ಅಂದ್ರೆ ಸ್ವಂತಕ್ಕೆ ಇರಬೇಕಲ್ಲಿ, ಸ್ವಂತಿಕೆ ಇರಬೇಕು, ತಾನು ಸೃಷ್ಟಿ ಮಾಡಿರಬೇಕು ಹೊರತು ಸೃಜನಶೀಲವಾಗಿ ತಾನು ಕ್ರಿಯೇಟ್ ಮಾಡಿರಬೇಕು ಹೊರತು ಇನ್ನೊಬ್ರು ಯಾರೋ ಮಾಡೋದನ್ನ ಕಾಪಿ ಮಾಡ್ಕೊಂಡ್ಬಂದ್ರೆ ಅದನ್ನ ನಾವು ಒರಿಜಿನಲ್ ವರ್ಕ್ ಅಂತ ಪರಿಗಣಿಸೋದಿಲ್ಲ. ಸೊ ಟು ಸೇ ದಟ್ ದ ಕಾಪಿರೈಟ್ ಸಬ್ಸಿಸ್ಟ್ ಇನ್ ಲಿಟರರಿ ವರ್ಕ್, ವಾಟ್ ಶುಡ್ ಬಿ ಕನ್ಸಿಡರ್ಡ್, ವಾಟ್ ಶುಡ್ ಬಿ ದೇರ್, ದಟ್ ವರ್ಕ್ ಶುಡ್ ಬಿ ಎ ಒರಿಜಿನಲ್ ವರ್ಕ್. ಒರಿಜಿನಲ್ ಅಂದ್ರೆ ಸ್ವಂತಿಕೆ ಇರಬೇಕು, ಸ್ವಂತಿಕೆ ಇರಬೇಕು ಅಂದ್ರೆ ತಾನು ಸ್ವಂತ ಮಾಡಿರುವಂತದ್ದು, ಬೇರೆಯವರಿಂದ ತಗೊಂಡಿರೋದಲ್ಲ, ತಾನು ಸೃಷ್ಟಿ ಮಾಡಿರುವಂತಹ ಒಂದು ಕೃತಿಗಳನ್ನ ನಾವು ಸ್ವಂತ ಇರೋ ಸ್ವಂತ ಕೃತಿಗಳು ಅಂತ ಪರಿಗಣಿಸ್ತೀವಿ, ಸ್ವಂತ ಗ್ರಂಥಗಳು ಅಂತ ಪರಿಗಣಿಸ್ತೀವಿ. ಸೊ ಆ ಸ್ವಂತಿಕೆ ಇರಬೇಕು. ಸ್ವಂತಿಕೆ ಅಂದ್ರೆ ಯಾವ ರೀತಿ ಸ್ವಂತಿಕೆ ಇರಬೇಕು, ಅದು ಪ್ರಮುಖವಾದಂತಹ ವಿಷಯ. ಸೊ ವೆನ್ ವಿ ಸೇ ವರ್ಕ್ ಈಸ್ ಒರಿಜಿನಲ್ ಆರ್ ವಾಟ್ ಕೈಂಡ್ ಆಫ್ ಒರಿಜಿನಾಲಿಟಿ ಇಸ್ ರಿಕ್ವೈರ್ಡ್, ಅದ್ರ ಬಗ್ಗೆನೂ ನಮ್ಗೆ ಮಾಹಿತಿ ಇರಬೇಕು. ಲೆಟ್ ಅಸ್ ಸಿ ದಟ್. ಸೊ ಒರಿಜಿನಾಲಿಟಿ ಸಿಗ್ನಿಫೈಸ್ ವಾಟ್? ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಟರ್ಮ್ ಒರಿಜಿನಲ್ ಲಿಟ್ರರಿ ವರ್ಕ್. ಒರಿಜಿನಲ್ ಅಂದ್ರೆ ಎಂತದ್ದು? ಆಸ್ ವಿ ಡಿಸ್ಕಸ್ಡ್ ಇನ್ ದ ಅರ್ಲಿಯರ್ ಕ್ಲಾಸಸ್ ದಟ್ ವಾಟ್ ಈಸ್ ಪ್ರೊಟೆಕ್ಟೆಡ್ ಅಂಡರ್ ಕಾಪಿರೈಟ್, ಯಾರು ಹೇಳ್ಬೋದಾ? ವಾಟ್ ಈಸ್ ಪ್ರೊಟೆಕ್ಟೆಡ್ ಇನ್ ಕಾಪಿರೈಟ್ ಅಂಡ್ ವಾಟ್ ಈಸ್ ನಾಟ್ ಪ್ರೊಟೆಕ್ಟೆಡ್ ಅಂಡರ್ ಕಾಪಿರೈಟ್, ಕಾಪಿರೈಟ್ ನಲ್ಲಿ ಏನಕ್ಕೆ ರಕ್ಷಣೆ ಇದೆ, ಏನಕ್ಕೆ ರಕ್ಷಣೆ ಇಲ್ಲ ಅನ್ನೋದು ನಾನು ನೇಚರ್ ಆಫ್ ಕಾಪಿರೈಟ್ ಅಂತ ತಿಳ್ಕೊಂಡ್ವಿ. ವಾಟ್ ಕಾಪಿರೈಟ್ ಪ್ರೊಟೆಕ್ಟ್ ಸರ್? ಐಡಿಯಾಗೆ ರಕ್ಷಣೆ ಇಲ್ಲ ಸರ್, ಅಭಿವ್ಯಕ್ತಿಗೆ ಮಾತ್ರ. ಅಭಿವ್ಯಕ್ತಿಗೆ ಮಾತ್ರ ಐಡಿಯಾಗೆ ರಕ್ಷಣೆ ಇರಲ್ಲ ಸರ್. ಕರೆಕ್ಟ್, ಎಕ್ಸಾಕ್ಟ್ಲಿ. ಸೊ ವಾಟ್ ಈಸ್ ಪ್ರೊಟೆಕ್ಟೆಡ್ ಈಸ್ ನಾಟ್ ದ ಐಡಿಯಾ ಬಟ್ ಎಕ್ಸ್ಪ್ರೆಷನ್. ಅಭಿವ್ಯಕ್ತಿ ನೀವು ಯಾವ ರೀತಿ ಅಭಿವ್ಯಕ್ತಿಗೊಳಿಸಿದ್ರಿ ಅದಕ್ಕೆ ಆ ರಕ್ಷಣೆ ಇದೆ ಹೊರತು ತಮ್ಮ ಒಂದು ಐಡಿಯಾಸ್ಗೆ ರಕ್ಷಣೆ ಇಲ್ಲ. ರಾಮ ಅನ್ನೋದೇನು? ರಾಮ ಅನ್ನೋದೊಂದು ಕ್ಯಾರೆಕ್ಟರ್, ಹಿಸ್ಟಾರಿಕಲ್ ಕ್ಯಾರೆಕ್ಟರ್ ಅಂದ್ಕೊಳ್ಳಿ. ಅವನು ನಿಜವಾಗಿ ಬದುಕಿದ್ದ ಅಂತಾನು ನಮ್ಮದೆಲ್ಲ ನಂಬಿಕೆ, ಮತ್ತೆ ಹಲವಾರು ಅದಕ್ಕೆ ಎವಿಡೆನ್ಸ್ ಸಾಕ್ಷಿಗಳು ಇದ್ದಾವೆ. ಅದೇ ರಾಮಾಯಣ ಅಂತ ಬರೆದ್ರು ಅಂದ್ರು. ಯಾರು ಬರೆದಿದ್ದು ರಾಮಾಯಣನ? ವಾಲ್ಮೀಕಿ ಮಹರ್ಷಿ. ವಾಲ್ಮೀಕಿ ಮಹರ್ಷಿ ಬರೆದ್ರು. ಸೊ ವಾಲ್ಮೀಕಿ, ಆ ವಾಲ್ಮೀಕಿಯ ಕಥೆಯಲ್ಲಿ ಈ ರಾಮ ಅನ್ನೋದು ಒಂದು ಕ್ಯಾರೆಕ್ಟರು, ಸೀತೆ ಅನ್ನೋಳು ಒಬ್ಳು ಕ್ಯಾರೆಕ್ಟರು, ದಶರಥ ಒಬ್ಬ ಕ್ಯಾರೆಕ್ಟರು, ಅವೆಲ್ಲ ಹಿಸ್ಟಾರಿಕಲ್ ಆಗಿ ನಡೆದಿರ್ಬೋದು ಘಟನೆ. ಅದನ್ನೆಲ್ಲ ಏನ್ ಮಾಡಿದ್ರು ವಾಲ್ಮೀಕಿ ತಮ್ಮ ಒಂದು ಪುಸ್ತಕ ಬರೆದ್ರು. ಪುಸ್ತಕದಲ್ಲಿ ಆಯಾ ಕ್ಯಾರೆಕ್ಟರ್ನೆಲ್ಲ ಸೇರಿಸಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ದಶರಥ, ಅವನ ತಾಯಿ, ಅವನ ಹೆಂಡತಿ ಇದ್ರು ಮೂರು ಜನ, ರಾಮನ ಮಕ್ಕಳು, ರಾಮನ ಸ್ನೇಹಿತರು, ರಾಮನ ಶತ್ರುಗಳು, ಇದೆಲ್ಲ ಸೇರಿಸಿ ಏನ್ ಮಾಡಿದ್ರು ಒಂದು ರಾಮಾಯಣ ಗ್ರಂಥ ಬಂತು. ಅದೇ ರೀತಿ ಮಹಾಭಾರತ ಅಂತ ಒಂದು ಗ್ರಂಥ ಬಂತು. ಹಿಂಗೆ ಅಲ್ಲೂ ಅಷ್ಟೇ, ಅದರೊಂದು ಹಿನ್ನೆಲೆ ಇತ್ತು, ಅದೊಂದು ಐತಿಹಾಸಿಕ ಘಟನೆ. ಅದನ್ನ ಯಾರು ಬರೆದ್ರು? ವ್ಯಾಸ ಮಹರ್ಷಿಗಳು ಆ ಒಂದು ಕೃತಿನ ಬರೆದ್ರು, ರಚಿಸಿದ್ರು. ಸೊ ಇವು ಒರಿಜಿನಾಲಿಟಿ ಎಲ್ಲಿ ಬರ್ತದೆ ಅಂದ್ರೆ, ಅವರು ಸ್ವಂತ ಏನ್ ಮಾಡಿದ್ರು, ಅವರ ಸ್ವಂತ ಎಕ್ಸ್ಪೀರಿಯನ್ಸ್, ತನ್ನ ಜೀವನದಲ್ಲಿ ನಡೆದ ಘಟನೆಯನ್ನ ನೀವು ಕೇಳಿರ್ಬೋದು. ಮಹಾಭಾರತ, ಮಹಾಭಾರತ ಯಾರ ಕತೆ ಅಂದ್ರೆ ವ್ಯಾಸರ ತಂದೆಯ ಕುಲದವರ ಕಥೆಗಳು. ತಂದೆಗೆ ಸೇರಿದಂತಹ ಅವನು, ಅವನ ಯಾರು ವ್ಯಾಸ ಯಾರ ಮಗ ಗೊತ್ತಾ ನಿಮ್ಗೆ? ವ್ಯಾಸ ಇಸ್ ದ ಸನ್ ಆಫ್ ಹೂಮ್? ಕೇಳಿದೀರಾ ಮಹಾಭಾರತ ಕತೆ? ವ್ಯಾಸರು ಸತ್ಯವತಿಯ ಮಗ, ಮತ್ತೆ ಶಂತನು ಭೀಷ್ಮ ಇರ್ತಾನ, ಭೀಷ್ಮನ ತಮ್ಮ ವ್ಯಾಸ. ಸೊ ವ್ಯಾಸ ನಮ್ ಓದಾಗ ಗೊತ್ತಾಗತ್ತೆ, ಇದನ್ನ ಕತೆ ಓದಾಗ, ಮಹಾಭಾರತ ಓದಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಜನಮೇಜಯ ಅನ್ನೋ ಒಬ್ಬ ಯಾರು ಈ ಪಾಂಡವರ
ಕುಲಕ್ಕೆ ಸೇರಿದಂತ ಅವರ ಅವನ ಮೊಮ್ಮಕ್ಕಳು ಮರಿ ಮಕ್ಕಳಲ್ಲಿ ಜನಮೇಜಯ ಹಿಂಗೆ ಈ ಕಥೆ ಹೇಳ್ತಾರೆ. ಯಾರು? ವ್ಯಾಸರು. ಅದನ್ನ ಗಣೇಶ ಬರದ ಅಂತ ನಮ್ಗೆ ನಂಬಿಕೆ. ಗಣೇಶನ ಕೇಳ್ಕೊಂಡ್ರು ವ್ಯಾಸರು. ಗಣೇಶ ಕುತ್ಕೊಂಡು ಮಹಾಭಾರತನ ಜನ್ಮೇಜಯನಿಗೆ ಕಥೆ ಹೇಳ್ತಾ ಇದ್ರು. ಅದನ್ನ ಮಹಾಭಾರತ ಗಣೇಶ ಬರ್ಕೊಂಡ, ಜನ್ಮೇಜಯನಿಗೆ ಕಥೆ ಹೇಳಿದ ರೀತಿನೇ ಮಹಾಭಾರತ ಶುರು ಆಗೋದು. ಸೊ ಇದೆಲ್ಲ ಹೆಂಗೆ, ದಿಸ್ ಆರ್ ದ ಥಾಟ್ಸ್. ಎಲ್ಲ ಕ್ಯಾರೆಕ್ಟರ್ಸ್ ಇವೆಲ್ಲ ಮಹಾಭಾರತದಲ್ಲಿರೋ ಎಲ್ಲ ಕ್ಯಾರೆಕ್ಟರ್ಸ್, ರಾಮಾಯಣದಲ್ಲಿರೋ ಕ್ಯಾರೆಕ್ಟರ್ಸ್. ಕರೆಕ್ಟ್. ಇವರು ಹೊಸದಾಗ ಒಂದ್ಸತಿ ಬರೆದ್ರು ಈ ಐಡಿಯಾ ಆಗ್ಲು, ರಾಮನ ಐಡಿಯಾ, ಲಕ್ಷ್ಮಣನ ಐಡಿಯಾ, ಇಲ್ಲಿ ಮಹಾಭಾರತದಲ್ಲಿ ಈ ಕುರು ಕೌರವರ ಪಾಂಡವರ ಐಡಿಯಾ ಇಲ್ಲ, ಇದು ಯಾರದು ಐಡಿಯಾಸು? ದಿಸ್ ಆರ್ ಆಲ್ ದ ಐಡಿಯಾಸ್ ಆಫ್ ಹುಮ್? ವ್ಯಾಸ. ಸೊ ಇಲ್ಲಿ ಸಮಸ್ಯೆ ಏನು ಅಂದ್ರೆ, ಅವ್ರ ಅದರಲ್ಲಿ ಕಾಪಿರೈಟ್ ಇದೆ ಅಂದ್ಕೊಳ್ರಿ. ಆ ಕಾಪಿರೈಟ್ ಯಾವ್ದಕ್ಕೆ ಸಂಬಂಧಪಟ್ಟಂತ ಇದೆ? ಐಡಿಯಾಗೆ ಸಂಬಂಧಪಟ್ಟಂತ ಇಲ್ಲ, ಎಕ್ಸ್ಪ್ರೆಷನ್ಸ್ ಮಾತ್ರ ಇದೆ. ಅದೇ ರೀತಿ ಬರೆದ್ರು ಕುಮಾರ ವ್ಯಾಸ, ಏನು ವ್ಯಾಸರೇನು ಕಾಪಿರೈಟ್ ಕೇಳಿಲ್ಲ. ಆದ್ರೆ ನಾವು ನೋಡಿದ್ವಿ ಏನ್ ಮಾಡ್ತು, ಆ ವ್ಯಾಸ ಬರೆದದ್ದ ಒಂದು ಮಹಾಭಾರತನ ಕುಮಾರ ವ್ಯಾಸ ಏನ್ ಮಾಡ್ದ, ಕನ್ನಡಕ್ಕೆ ಅನುವಾದ ಮಾಡ್ದ. ರಾಮಾಯಣ ನೋಡಿದ್ವಿ ನಾವು, ಕೇಳಿದ್ವಿ ರಾಮಾಯಣನ. ರಾಮಾಯಣನ ವಾಲ್ಮೀಕಿ ಬರೆದ, ಅದಕ್ಕೆ ಅದರ ಒಂದು ವರ್ಷನ್ ಏನ್ ಮಾಡಿದ್ರು, ನಮ್ಮ ಕುವೆಂಪು ಅವರು ರಾಮಾಯಣ ದರ್ಶನಂ ಅಂತ ರಾಮಾಯಣದ ಆಧಾರದ ಮೇಲೆ ಒಂದು ಗ್ರಂಥ ಬರೆದ್ರು. ಮತ್ತೆ ರಾಮಾಯಣ ದರ್ಶನಂ ಮೇಲೆ ಇನ್ನೊಂದ್ ಏನ್ ಮಾಡಿದ್ರು, ವೀರಪ್ಪ ಮೊಯ್ಲಿ ಅವರು ಕೇಳಿರ್ಬೇಕು, ವೀರಪ್ಪ ಮೊಯ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿ, ಅವ್ರು ಇನ್ನೊಂದು ಅದ್ರ ಮೇಲೆ ಒಂದು ಪುಸ್ತಕ ಬರೆದ್ರು. ರಾಮಾಯಣ ದರ್ಶನಂ ಮೇಲೆ ಇನ್ನೊಂದು ಪುಸ್ತಕ ಬರೆದ್ರು. ಇಲ್ಲಿ ಏನಾಗಿದೆ, ಹಲವಾರು ಅಂಶಗಳು, ಏನು ರಾಮನ ಐಡಿಯಾ ಇರ್ಬೋದು, ಕೃಷ್ಣನ ಐಡಿಯಾ ಇರ್ಬೋದು, ಪಾಂಡವರ ಐಡಿಯಾ ಇರ್ಬೋದು, ಕೌರವರ ಐಡಿಯಾ ಇದೆಯಲ್ಲ, ಇವುಗಳಿಗೆ ರಕ್ಷಣೆ ಇಲ್ಲ. ನಾನು ನಾಳೆ ಇನ್ನೊಂದು ಕೂತ್ಕೊಂಡು, ಇದು ನೀವು ಕೇಳಿರ್ಬೋದು, ಯಾರು ಎಸ್ ಎಲ್ ಭೈರಪ್ಪನವರು, ಎಸ್ ಎಲ್ ಭೈರಪ್ಪರು ಕೇಳಿದ್ರಲ್ಲ ಹೆಸರು, ಅವರು ಒಂದು ಪುಸ್ತಕ ಬರೆದ್ರು. ಏನದು, ಬಹಳ ಪ್ರಮುಖವಾದಂತಹ ಪುಸ್ತಕ. ಏನ್ ಮೊನ್ನೆ ನಾನು ತಕೊಂಡ್ಕೊಂಡೆ, ಅದ್ರ ಹೆಸರು ಮಾಡ್ತಾ ಇತ್ತು ನೋಡ್ರಿ, ಮಹಾಭಾರತದ ಮೇಲೆ ಆ ಪುಸ್ತಕ ಇದೆ. ಕ್ಯಾರ್ಗರ ಜ್ಞಾಪಕ ಇದೆಯಾ ಆ ಪುಸ್ತಕದ ಹೆಸರು? ಪರ್ವದಲ್ಲಿ ಈ ಕ್ಯಾರೆಕ್ಟರ್ಸ್ ಇದಾವಲ್ಲ, ಮಹಾಭಾರತದ ಕ್ಯಾರೆಕ್ಟರ್ಸ್ ನೆಲ್ಲ ತಂದೆ ದೃಷ್ಟಿಕೋನದಲ್ಲಿ ಭೈರಪ್ಪನವ್ರು ಬರೆದ್ರು. ಐಡಿಯಾ ಯಾರ್ದು? ಒರಿಜಿನಲ್ ಎಲ್ಲಿಂದ ಸೃಷ್ಟಿ ಆಯ್ತು ಐಡಿಯಾ? ಎಲ್ಲ ವ್ಯಾಸರಿಂದ ಶುರು ಆಯ್ತು. ಆದ್ರೆ ಅದನ್ನ ವ್ಯಾಸರ ಒಂದು ಭಾರತದ ಮಹಾಭಾರತದ ಮೇಲೆ ಹಲವಾರು ವ್ಯಕ್ತಿಗಳು ಹಲವಾರು ವರ್ಷನ್ಸ್ ನ ಕೊಟ್ರು ಮಹಾಭಾರತದ್ದು. ಐಡಿಯಾ ಎಲ್ಲಿಂದ ತಗೊಂಡ್ರು? ಕುಮಾರ ವ್ಯಾಸರಿಂದ ತಗೊಂಡ್ರು. ನಮ್ಮ ಕುಮಾರ ವ್ಯಾಸ ಇರ್ಬೋದು, ಮತ್ತೆ ಎಸ್ ಎಲ್ ಭೈರಪ್ಪನವ್ರು ಇರ್ಬೋದು, ಮತ್ತೆ ಇನ್ಯಾರ್ಯಾರು ಇರ್ಬೋದು, ಇಷ್ಟೊಂದು ಜನ ಮಹಾಭಾರತ ಬರ್ದಿದ್ದಾರೆ. ಸೊ ಅಲ್ಲಿ ಏನ್ ಬರ್ತದೆ, ಏನ್ ಗೊತ್ತಿರ್ಬೇಕು ನಮ್ಗೆಂದ್ರೆ, ಇವಾಗ ಎಸ್ ಎಲ್ ಭೈರಪ್ಪನವರು ಪರ್ವ ಬರೆದ್ರು, ಆ ಪರ್ವದ ಐಡಿಯಾನ ಇಟ್ಕೊಂಡು ಇನ್ನೊಬ್ರು ಪರ್ವದ ಪುಸ್ತಕದ ಆಧಾರದ ಮೇಲೆ ಇನ್ನೊಂದು ಗ್ರಂಥ ಇನ್ನೊಬ್ಬ ಬರೀಬೋದು. ಸೊ ಇದರಿಂದ ಏನ್ ಗೊತ್ತಾಗತ್ತೆ, ಎಕ್ಸ್ಪ್ರೆಷನ್ಸ್ ಮಾತ್ರ ರಕ್ಷಣೆ ಇದೆ, ಆದ್ರೆ ಆ ಎಕ್ಸ್ಪ್ರೆಷನ್ ಮಾತ್ರ ರಕ್ಷಣೆ ಇದೆ, ಐಡಿಯಾಗೆ ರಕ್ಷಣೆ ಇಲ್ಲ. ಮತ್ತೆ ಅಂದ್ರೆ ಎಕ್ಸ್ಪ್ರೆಷನ್ ಹೆಂಗಿರ್ಬೇಕು, ಅದು ಒರಿಜಿನಲ್ ಆಗಿರ್ಬೇಕು. ಎಸ್ ಎಲ್ ಭೈರಪ್ಪನವರು ಪರ್ವ ಬರೆದ್ರು, ಅದನ್ನ ನಾನು ವರ್ಡ್ ಟು ವರ್ಡ್ ಕಾಪಿ ಮಾಡ್ಬಿಟ್ಟು ನಾನು ಬರ್ದಿದ್ದೀನಿ ಅಂದ್ರೆ ಆಗೋದಿಲ್ಲ. ನಿಮ್ದೇ ಆದಂತಹ ಅಭಿವ್ಯಕ್ತ ಇರಬೇಕು. ಎಸ್ ಎಲ್ ಭೈರಪ್ಪನವರು ಮಹಾಭಾರತದ ಗಮನದಲ್ಲಿ ಇಟ್ಕೊಂಡು ಪರ್ವ ಬರೆದ್ರು, ಆದ್ರೆ ಮಹಾಭಾರತಕ್ಕೂ ಪರ್ವಕ್ಕೂ ವ್ಯತ್ಯಾಸ ಇದೆ. ಯಾವ್ದ್ರಲ್ಲಿ ವ್ಯತ್ಯಾಸ ಇದೆ? ಐಡಿಯಾದಲ್ಲಿ ಸೇಮ್ ಇರ್ಬೋದು, ಕತೆ ಒಂದೇ ಇರ್ಬೋದು. ರಾಮ ಇವಾಗ ಕನ್ನಡದಲ್ಲಿ ಅನುವಾದವಾಗಿರೋ ರಾಮಾಯಣನು, ಸಂಸ್ಕೃತದಲ್ಲಿರೋ ರಾಮಾಯಣನು, ಎರಡು ಒಂದೇ ಕತೆ. ಆದ್ರೆ ಎಕ್ಸ್ಪ್ರೆಷನ್ಸ್ ಇದೆಯಲ್ಲ, ಬೇರೆ ಬೇರೆ ಇದೆ. ಅವಾಗ ಏನಾಗುತ್ತೆ, ಒಂದೇ ಕಥೆನ ಬೇರೆಯವರು ತನ್ನದೇ ಆದಂತಹ ಪದಗಳನ್ನ ಬಳಸ್ಕೊಂಡು ತನ್ನದೇ ಆದಂತಹ ಅಭಿವ್ಯಕ್ತಿಯಿಂದ ಬರ್ದ ಅಂದ್ರೆ ಅದು ವರ್ಕ್ ಹೊಸದಾಗ್ತದೆ. ಲೆಟ್ ಮಿ ಗಿವ್ ಒನ್ ಸಿಂಪಲ್ ಎಕ್ಸಾಂಪಲ್. ಇನ್ನು ನಿಮ್ಗೆ ಹತ್ರ ಆಗುವಂತಹ ಎಕ್ಸಾಂಪಲ್, ಜೆ ಎನ್ ಪಾಂಡೆ ಪುಸ್ತಕ ಇದೆ, ಈ ಸೀರ್ವಾಯು ಪುಸ್ತಕ ಇದೆ, ಸೀರ್ವಾಯ ಅವ್ರದ ಒಂದು ಪುಸ್ತಕ ಇದೆ. ಸೀರ್ವಾಯ ಅವ್ರದ ಪುಸ್ತಕ ಓದ್ಬಿಟ್ಟು ನೀನು ಅವ್ರದ ಐಡಿಯಾನ ತಗೊಂಡು ನೀನು ಇನ್ನೊಂದು ಪುಸ್ತಕ ಬರೀಬಹುದು. ಎರಡು ಒಂದೇ ರೀತಿ ಇರ್ಬೋದು ಪುಸ್ತಕ, ಆದ್ರೆ ನಿಮ್ಮ ಎಕ್ಸ್ಪ್ರೆಷನ್ ಅಭಿವ್ಯಕ್ತಿನೇ ಬೇರೆ ಇರುತ್ತೆ, ಸೀರ್ವಾಯ ಅವರ ಅಭಿವ್ಯಕ್ತಿನೇ ಬೇರೆ ಇರುತ್ತೆ. ಜೆ ಎನ್ ಪಾಂಡೆ ಪುಸ್ತಕ ನೀವೆಲ್ಲ ಓದಿದ್ದೀರಾ ಕಾನ್ಸ್ಟಿಟ್ಯೂಷನ್ ಓದುವಾಗ, ಜೆ ಎನ್ ಪಾಂಡೆ ಪುಸ್ತಕನ ನೀನು ಅದರಿಂದ ನೀನು ಪ್ರಭಾವಕ್ಕೊಳಗಾಗಿ ನೀನೇ ಒಂದು ಪುಸ್ತಕ ಬರೆದು, ಎರಡರಲ್ಲೂ ಕೆಲವು ಸಾಮ್ಯತೆ ಇರ್ಬೋದು. ಸಾಮ್ಯತೆ ಇಸ್ ರಿಸ್ಪೆಕ್ಟ್ ಟು ಐಡಿಯಾ. ಕಾನ್ಸ್ಟಿಟ್ಯೂಷನ್ ನಲ್ಲಿ 12 ಅನುಚ್ಛೇದ 12 ಸ್ಟೇಟ್ ಹೇಳೋದು, ಸ್ಟೇಟ್ ಬಗ್ಗೆ ಹೇಳುತ್ತೆ. ನಿಮ್ ಪುಸ್ತಕದಲ್ಲೂ ಸ್ಟೇಟ್ ಬಗ್ಗೆ ಹೇಳುತ್ತೆ, ಆ ಜೆ ಎನ್ ಪಾಂಡೆ ಪುಸ್ತಕದಲ್ಲೂ ಸ್ಟೇಟ್ ಬಗ್ಗೆ ಹೇಳುತ್ತೆ, ಸೀರ್ವಾಯ ಅವರ ಪುಸ್ತಕದಲ್ಲೂ ಸ್ಟೇಟ್ ಬಗ್ಗೆ ಹೇಳುತ್ತೆ. ಐಡಿಯಾ ಒಂದೇ, ಆದ್ರೆ ಅದನ್ನ ಹೇಳೋ ರೀತಿ ಇದೆಯಲ್ಲ, ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆ ಆಗುತ್ತೆ. ಅದರಲ್ಲಿ ನೀನು ಸ್ವಂತಿಕೆ ಇದ್ರೆ, ನಿನ್ನ ಸ್ವಂತಿಕೆ ಬಳಸ್ಕೊಂಡು ನೀನೇ ಸ್ವಂತವಾಗಿ ಹೇಳಿದ್ರೆ ಅದು ಅದಕ್ಕೆ ರಕ್ಷಣೆ ಸಿಗುತ್ತೆ. ಸೊ ಅವಾಗ ಅದು ಒರಿಜಿನಲ್ ವರ್ಕ್ ಆಗುತ್ತೆ. ಆದ್ರೆ ಐಡಿಯಾ ಸೇಮ್ ಇರ್ತದೆ. ರಾಮಾಯಣದ ಐಡಿಯಾ ಇದೆಯಲ್ಲ, ವಾಲ್ಮೀಕಿಯಿಂದಂತ ಸೃಷ್ಟಿಯಾದಂತಹ ಒಂದು ಒರಿಜಿನಲ್ ಐಡಿಯಾ, ಅದನ್ನ ನಾವು ಬೇರೆ ಬೇರೆ ರೀತಿ ಬರ್ಕೊಂಡೋದ್ವಿ ರಾಮಾಯಣಗಳನ್ನ. ಅವೆಲ್ಲ ರಾಮಾಯಣಗಳು ಸ್ವಂತಿಕೆ ಹೊಂದಿರುವಂಥವು. ಯಾಕಂದ್ರೆ ಸ್ವಂತಿಕೆ ಏನರಲ್ಲಿದೆ, ಸ್ವಂತಿಕೆ ವಿಚಾರಗಳಲ್ಲಿಲ್ಲ, ಸ್ವಂತಿಕೆ ಅಭಿವ್ಯಕ್ತಿಯಲ್ಲಿರ್ತದೆ. ಸೊ ಯಾವ್ದನ್ನ ರಕ್ಷಣೆ ಮಾಡುತ್ತೆ
ಕೃತಿಸ್ವಾಮ್ಯ ಅಧಿನಿಯಮ ಅಂದ್ರೆ ಅಭಿವ್ಯಕ್ತಿಗೆ ರಕ್ಷಣೆ ಕೊಡ್ತಾರೆ ಹೊರತು ಅಭಿವ್ಯಕ್ತಿಯಲ್ಲಿ ಸ್ವಂತಿಕೆ ಇರಬೇಕೆ ಹೊರತು ಐಡಿಯಾಸ್ ವಿಚಾರಗಳ ಸ್ವಂತಿಕೆ ಇರಬೇಕಾಗಿಲ್ಲ. ದುರ್ಯೋಧನ ಒಂದು ವಿಚಾರ, ದುರ್ಯೋಧನ ಒಂದು ಐಡಿಯಾ, ದುಶ್ಯಾಸನ ಒಂದು ಐಡಿಯಾ, ದ್ರೌಪದಿ ಒಂದು ಐಡಿಯಾ. ಆದ್ರೆ ಆ ದ್ರೌಪದಿ ಬಗ್ಗೆ ನಾವು ವಿಶ್ಲೇಷಣೆ ಕೊಡ್ತೀವಿ, ಆಕೆಯ ಬಗ್ಗೆ ನಾವು ಬರವಣಿಗೆ ಮಾಡ್ತೀವಿ, ಅಲ್ಲಿ ಸ್ವಂತಿಕೆ ಇರ್ತದೆ. ಸೊ ವಾಟ್ ಕೈಂಡ್ ಆಫ್ ಒರಿಜಿನಾಲಿಟಿ ಇಸ್ ರಿಕ್ವೈರ್ಡ್, ಸ್ವಂತಿಕೆ ಏನ್ ರೂಲ್ ಇರಬೇಕು? ಕೃತಿಸ್ವಾಮ್ಯ ಕೃತಿಸ್ವಾಮ್ಯ ಅಧಿನಿಯಮದ ಕೆಳಗೆ ರಕ್ಷಣೆ ಬೇಕು ಅಂದ್ರೆ ಸ್ವಂತಿಕೆ ಇರಬೇಕು ಆ ವರ್ಕ್ ಆ ಕೃತಿಯಲ್ಲಿ. ಸ್ವಂತಿಕೆ ಯಾವ್ದಕ್ಕೆ ಸಂಬಂಧಪಟ್ಟಂತೆ? ವಿ ಶುಡ್ ನೋ ದಟ್. ಸೊ ದ ಟರ್ಮ್ ಒರಿಜಿನಾಲಿಟಿ ಡಸ್ ನಾಟ್ ಸಿಗ್ನಿಫೈ ಒರಿಜಿನಾಲಿಟಿ ಆಫ್ ಐಡಿಯಾ. ವಿಚಾರಗಳಲ್ಲಿ ಸ್ವಂತಿಕೆ ಇರಬೇಕಾಗಿಲ್ಲ, ವಿಚಾರಗಳಲ್ಲಿ ಸ್ವಂತಿಕೆ ಇರಬೇಕಾಗಿಲ್ಲ. ಏನರಲ್ಲಿ ಸ್ವಂತಿಕೆ ಇರಬೇಕು? ಸ್ವಂತಿಕೆ ಇರಬೇಕಾಗಿರೋದು ಎಕ್ಸ್ಪ್ರೆಷನ್ಸ್ ಅಲ್ಲಿ. ಟರ್ಮ್ ಒರಿಜಿನಾಲಿಟಿ ಡಸ್ ನಾಟ್ ಸಿಗ್ನಿಫೈ ಒರಿಜಿನಾಲಿಟಿ ಆಫ್ ಐಡಿಯಾ ಆರ್ ಇನ್ವೆಂಟಿವ್ ಥಾಟ್ಸ್. ಸ್ವಂತವಾದಂತಹ ಹೊಸ ಹೊಸ ವಿಚಾರಗಳು ಇರಬೇಕಾಗಿಲ್ಲ, ಹೊಸ 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 ಆಲೋಚನೆಗಳು ಇರಬೇಕಾಗಿಲ್ಲ. ಏನರಲ್ಲಿ ಸ್ವಂತಿಕೆ ಇರಬೇಕು ಅಂದ್ರೆ ಸ್ವಂತಿಕೆ ಇರಬೇಕಾಗಿರೋದು ಇಟ್ ಈಸ್ ಒರಿಜಿನಾಲಿಟಿ ಆಫ್ ಎಕ್ಸ್ಪ್ರೆಷನ್ ಆಫ್ ಥಾಟ್ಸ್. ತಮ್ಮ ಆಲೋಚನೆಗಳನ್ನ ಹೊಸ ರೀತಿಯಲ್ಲಿ ಹೇಳೋದು, ಹೊಸ ಹೊಸ ರೀತಿ ತನ್ನ ಸ್ವಂತ ರೀತಿಯಲ್ಲಿ ಅಭಿವ್ಯಕ್ತಿಗೊಳಿಸೋದು. ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. ಸೇಮ್ ಸಬ್ಜೆಕ್ಟ್ ನಾನು ಹೇಳ್ತಿದ್ದೀನಲ್ಲ, ಸೇಮ್ ಸಬ್ಜೆಕ್ಟ್ ಇದೆಯಲ್ಲ ಇವಾಗ ಇಂಟಲೆಕ್ಚುಯಲ್ ಪ್ರಾಪರ್ಟಿ ಇಲ್ಲ, ನಾನು ಪಾಠ ಮಾಡ್ತೀನಿ, ಇನ್ನೊಬ್ಬ ಲೆಕ್ಚರರು ಪಾಠ ಮಾಡ್ತಾರೆ. ಸೊ ಇನ್ನೊಬ್ರು ಪಾಠ ಮಾಡ್ತಾರೆ ಲೆಕ್ಚರನ್ನ, ಆ ವಿಡಿಯೋನ ನಾನು ಕಾಪಿ ಮಾಡಿಕೊಂಡು ಅವರೇ ಅದೇ ರೀತಿ ನಾನು ಹೇಳಕ್ ಶುರು ಮಾಡಿದ್ರೆ, ದಟ್ ಶೋಸ್ ಐ ಆಮ್ ಕಾಪಿಯಿಂಗ್ ಹಿಮ್. ಅದ್ರಲ್ಲಿ ನನ್ನ ಸ್ವಂತಿಕೆ ಇರೋದಿಲ್ಲ, ನನಗೆ ಬಂದಂಗೆ, ನನಗೆ ತೋಚಿದ ರೀತಿಯಲ್ಲಿ, ನನಗೆ ಸರಿ ಅನ್ಸಿದ ರೀತಿಯಲ್ಲಿ, ನನ್ನದೇ ಆದಂತಹ ಶೈಲಿಯಲ್ಲಿ ನಾನು ಪಾಠ ಮಾಡೋದು ಅದು ಒರಿಜಿನಾಲಿಟಿ. ನೀವು ನಿಮ್ದೇ ಆದ ರೀತಿಯಲ್ಲಿ ಉತ್ತರಗಳನ್ನ ಬರೆಯೋದು ಸ್ವಂತಿಕೆ. ಯಾವಾಗ ನೀನು ಎಕ್ಸಾಮ್ ಅಲ್ಲಿ ನಿನ್ನ ಫ್ರೆಂಡ್ ಬರೆದಿರೋ ಆನ್ಸರ್ನ ವರ್ಡ್ ಟು ವರ್ಡ್ ವರ್ಡ್ ಬೈ ಟೈಮ್ ನೀನು ಕಾಪಿ ಮಾಡಿದ್ರೆ ಅಲ್ಲಿ ಒರಿಜಿನಾಲಿಟಿ ಇರೋದಿಲ್ಲ. ನೀವು ಒಂದೇ ಕ್ವಶನ್, ಸೇಮ್ ಕ್ವಶನ್, ಎಕ್ಸ್ಪ್ಲೈನ್ ದ ಮೀನಿಂಗ್ ಆಫ್ ಲಿಟ್ರರಿ ವರ್ಕ್. ನಾನು ಬರೆದೆ, ನೀವು ಉತ್ತರ ಬರೆದ್ರಿ, ಇನ್ನೊಬ್ರು ಉತ್ತರ ಬರೆದ್ರಿ, ಮೂರು ಜನ ಉತ್ತರ ಬರೆದ್ರೆ ಒಬ್ರನ್ನೊಬ್ರು ನೋಡ್ಕೊಂಡಂಗೆ ಬರೆದ್ರೆ ಮೂವಾರು ಬೇರೆ ಬೇರೆ ರೀತಿನೇ ಬರೆದಿರ್ತಾರೆ. ಅಥವಾ ಒಂದೇ ಪುಸ್ತಕ ಓದಿರ್ತೀರಿ ಮೂರು ಜನ, ಮೂರು ಜನ ಒಬ್ರನ್ನೊಬ್ರು ನೋಡ್ಕೊಂಡೆ ಪುಸ್ತಕ ಆನ್ಸರ್ ಬರೆದ್ರಿ ಅಂದ್ರೆ, ಇಟ್ ಈಸ್ ಇಂಪಾಸಿಬಲ್ ದಟ್ ಎವ್ರಿ ಆನ್ಸರ್ ಈಸ್ ಗೋಯಿಂಗ್ ಟು ಬಿ ಸಿಮಿಲರ್. ಇರಕ್ ಸಾಧ್ಯ ಇಲ್ಲ. ಅಕಸ್ಮಾತ್ ಏನೇನು ಬೈಹಾರ್ಟ್ ಮಾಡಿ ಮಗಪ್ ಮಾಡಿ ಪುಸ್ತಕ ಇರೋದನ್ನ ಹಂಗೆ ಬರೆದ್ರೆ ಮಾತ್ರನೇ ಅದನ್ನ ಅವಾಗ ಒರಿಜಿನಲ್ ಅನ್ನಲ್ಲ. ಏನು ಪುಸ್ತಕ ಇರೋದನ್ನ ಕಾಪಿ ಮಾಡೋನೆ ಅಥವಾ ಮಗಪ್ ಬೈಹಾರ್ಟ್ ಮಾಡ್ಬಿಟ್ಟು ಬರೆದವನೇ ಒರಿಜಿನಲ್ ಅನ್ಸಲ್ಲ. ಆದ್ರೆ ನೀವೇ ನಿಮ್ಮದೇ ಶೈಲಿಯಲ್ಲಿ ಬರೆದ್ರೆ ಅದು ಒರಿಜಿನಲ್ ಆಗ್ತದೆ. ಸೊ ಯಾವ ವರ್ಕ್, ಯಾವ ಒಂದು ಕೃತಿಗಳಿಗೆ, ಯಾವ ಕಾರ್ಯಗಳಿಗೆ ಕೃತಿಸ್ವಾಮ್ಯ ಹಾಕಿರ್ತೇನೆ ಅಂದ್ರೆ, ಆ ಕಾರ್ಯಗಳು ಸ್ವಂತ ಕಾರ್ಯಗಳಾಗಿರ್ಬೇಕು, ಸ್ವಂತ ಕೃತಿಗಳಾಗಿರ್ಬೇಕು. ಸ್ವಂತಿಕೆ ಯಾವ್ದ್ರಲ್ಲಿ ಇರಬೇಕು? ಸ್ವಂತಿಕೆ ಇರೋದು ವಿಚಾರಗಳಲ್ಲ, ಸ್ವಂತಿಕೆ ಇರೋದು ನಮ್ಮ ಅಭಿವ್ಯಕ್ತಿಯಲ್ಲಿ. ಯಾವ ರೀತಿ ಬರ್ದಿದ್ದೀನಿ ಅದರಲ್ಲಿ ಸ್ವಂತಿಕೆ ಇರ್ಬೇಕು. ನಾಳೆ ನೀವು ಇನ್ನೊಂದು ಬರಿಬೋದು ರಾಮಾಯಣನ, ಇನ್ನೊಬ್ರು ನೀವು ಮಹಾಭಾರತ ಬರಬಹುದು ಯಾರಾದ. ಆದ್ರೆ ನಿಮ್ಮ ಸ್ವಂತ ಪದಗಳು, ನಿಮ್ಮ ಸ್ವಂತ ವಾಕ್ಯಗಳು, ನಿಮ್ಮ ಸ್ವಂತ ಶೈಲಿಯಲ್ಲಿ ಬರ್ಕೊಂಡೋದ್ರೆ ಆ ಪುಸ್ತಕಕ್ಕೆ ಆ ಪುಸ್ತಕನ ನಾವು ಒರಿಜಿನಲ್ ಅಂತ ಕರಿತೀವಿ. ಒರಿಜಿನಲ್ ಯಾವ್ದ್ರಲ್ಲಿ ಒರಿಜಿನಾಲಿಟಿ ಇರೋದಿಲ್ಲ? ವಿಚಾರದಲ್ಲಿ ಒರಿಜಿನಾಲಿಟಿ ಇರೋದಿಲ್ಲ, ಅದನ್ನ ನೀವು ಬರ್ತಿರೋ ರೀತಿಯಲ್ಲಿ ಸ್ವಂತಿಕೆ ಇರುತ್ತೆ. ಅದು ಅವಾಗ ನಿಮ್ಗೆ ನಿಮ್ಮ ಕೃತಿಗೆ ರಕ್ಷಣೆ, ಕೃತಿಸ್ವಾಮ್ಯ ಅಧಿನಿಯಮದ ಕೆಳಗೆ ನಿಮಗೆ ರಕ್ಷಣೆ ಸಿಗುತ್ತೆ. ದಯವಿಟ್ಟು ಅರ್ಥ ಆಗಲಿಲ್ಲ ಅಂದ್ರೆ ಕೇಳಬೇಕು, ಇವು ಮೂಲಭೂತ ನಿಯಮಗಳು. ಇವು ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ಕಾಪಿರೈಟ್ ಕಾನ್ಸೆಪ್ಟೇ ಅರ್ಥ ಆಗೋದಿಲ್ಲ. ದಯವಿಟ್ಟು ಡೌಟ್ಸ್ ಇದ್ರೆ ಕೇಳಿ. ಈ ಒಂದು ಸ್ಲೈಡ್ ಮುಗಿದ್ಮೇಲೆ ಐ ವಿಲ್ ಟೇಕ್ ಯುವರ್ ಕ್ವೆಶ್ಚನ್ಸ್. ಸೊ ಮುಂದುವರಿತಾ, ವರ್ಕ್ ಶುಡ್ ನಾಟ್ ಬಿ ಕಾಪಿಡ್ ಫ್ರಮ್ ಅನದರ್ ವರ್ಕ್. ಇನ್ನೊಂದು ಕೃತಿಯಿಂದ ನೀನು ನಕಲು ಮಾಡಿಕೊಂಡು ನಾನು ಮರೆದಿದ್ದೀನಿ ಅಂದ್ರೆ ಅದಕ್ಕೆ ಕೃತಿಸ್ವಾಮ್ಯ ಹಾಕಿರೋದಿಲ್ಲ. ಸೊ ಒರಿಜಿನಾಲಿಟಿ ಎಲ್ಲಿ ಬರ್ತದೆ? ಅಭಿವ್ಯಕ್ತಿಯಲ್ಲಿ ಇರಬೇಕು. ಇನ್ನೊಬ್ರು ಬರೆದಿರೋ ಪುಸ್ತಕನ ನೀನು ಕಾಪಿ ಮಾಡ್ಬಿ, ನಕಲು ಮಾಡಿಬಿಟ್ಟು ಏ ನನಗೂ ಕಾಪಿರೈಟ್ ಇದೆ ಅಂದ್ರೆ ನಿನ್ನ ವರ್ಕಲ್ಲಿ ಕಾಪಿರೈಟ್ ಸಿಗೋದಿಲ್ಲ. ನಿನ್ನದೇ ಆದಂತಹ ವಿಚಾರಗಳು ಅಲ್ಲಿಂದ ತಗೊಳ್ರಿ, ಆದ್ರೆ ನಿನ್ನದೇ ರೀತಿಯಲ್ಲಿ ಎಕ್ಸ್ಪ್ರೆಷನ್ ಕೊಟ್ರೆ, ಅಭಿವ್ಯಕ್ತಿ ಕೊಟ್ರೆ ನಿನ್ನ ಕೃತಿಗೆ ಆ ಕೃತಿನ ಒರಿಜಿನಲ್ ಕೃತಿ, ಅದನ್ನ ಒರಿಜಿನಲ್ ವರ್ಕ್ ಅಂತ ಪರಿಗಣಿಸ್ತೀವಿ. ಸೊ ಈ ಒಂದು ಅರ್ಥದಲ್ಲಿ ಒರಿಜಿನಾಲಿಟಿ ಆಫ್ ವರ್ಕ್ ನ ನಾವು ತಿಳ್ಕೊಂತೀವಿ. ಇಲ್ಲಿ ಕಾಪಿರೈಟ್ ಲಿಟ್ರರಿ ವರ್ಕ್ ಅಲ್ಲಿ ಒರಿಜಿನಾಲಿಟಿ ಯಾವ್ದ್ರ ಬಗ್ಗೆ ಇರೋದಿಲ್ಲ, ನಮ್ಮ ವಿಚಾರಗಳಲ್ಲಿ, ಆಲೋಚನೆಗಳಲ್ಲಿ, ಯೋಚನೆಗಳಲ್ಲಿ ಸ್ವಂತಿಕೆ ಇರಬೇಕಾಗಿಲ್ಲ. ಆದ್ರೆ ನಾವು ನೀಡುವಂತಹ ಎಕ್ಸ್ಪ್ರೆಷನ್ಸ್, ನಾವು ಕೊಡುವಂತಹ ಅಭಿವ್ಯಕ್ತಿ ಇದೆಯಲ್ಲ, ಅದರಲ್ಲಿ ಸ್ವಂತಿಕೆ ಇರಬೇಕು. ಅವಾಗ ಆ ಒಂದು ಕೃತಿಗಳಿಗೆ ಕೃತಿಸ್ವಾಮ್ಯ ಹಕ್ಕು ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಈ ವಿಷಯದಲ್ಲಿ ನಿಮ್ಗಳಿಗೆ ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಕೇಳ್ರಿ, ಇಲ್ಲಾಂದ್ರೆ ನಾವು ಮುಂದೋಗೋಣ. ಆಮ್ ಐ ಆಡಿಬಲ್? ಕೇಳಿಸ್ತಿದ್ಯಾ? ಯೆಸ್ ಸರ್. ಹಾ, ಏನಾದ್ರು ಡೌಟ್ ಇದೆಯಾ ಅಮ್ಮ ಸುಪ್ರೀತಾ? ಇಲ್ಲ ಸರ್. ಓಕೆ, ಬೇರೆ ಬೇರೆ ಯಾರಿಗಾರ ಸರ್ ಒಂದು ಡೌಟ್ ಇದೆ? ಹೇಳ್ರಿ ಹೇಳ್ರಿ. ಒಂದು ಕ್ವೆಶ್ಚನ್ ಹೇಳಿ ಹೇಳಿ. ಇಬ್ರು ಒಬ್ಬರ ಆದ್ಮೇಲೆ ಒಬ್ರು ಹೇಳಿ. ಸರ್, ಒಬ್ಬ ವ್ಯಕ್ತಿ ಈಗ ಕನ್ನಡದಲ್ಲಿ ಪುಸ್ತಕ ಬರ್ತಿದ್ದಾನಂದ್ರೆ
ಅದನ್ನ ಇನ್ನೊಂದು ಭಾಷೆಗೆ ಇನ್ನೊಬ್ಬ ವ್ಯಕ್ತಿ ಬರೀತಿರ್ತಾನಲ್ಲ ಅದನ್ನ ನೋಡಿ ಕಾಪಿ ಮಾಡಿದ್ನ ಸರ್ ಅವಾಗ ಆತರ ಅವಾಗ ಆತರ ಸರ್ ಟ್ರಾನ್ಸ್ಲೇಷನ್ ಇರ್ತೀರಿ ನೀವು ಭಾಷಾಂತರ ಮಾಡೋದು ಭಾಷಾಂತರ ಅನ್ನೋದು ಕೂಡ ಕಾಪಿಯಿಂಗ್ ಅಂತಾರೆ ಭಾಷಾಂತರ ಮಾಡ್ಬೇಕಾದ್ರು ಮಾಡೋದಕ್ಕೂ ಯಾರು ಹಾಕೊಂಡ್ರೆ ನಾನು ಇಂಗ್ಲಿಷ್ ಒಂದು ಪುಸ್ತಕ ಬರ್ದಿದ್ದೀನಿ ಅಂದ್ರೆ ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಬೇಕು ಅಂದ್ರೆ ನಾನೇ ಮಾಡ್ಬೇಕು ಅಥವಾ ಬೇರೆ ಯಾರು ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅವರು ನನ್ನ ಪರ್ಮಿಷನ್ ತಗೊಂಡು ಅದನ್ನ ಮಾಡ್ಬೇಕು ಅರ್ಥ ಆಗ್ತಿದ್ಯಲ್ಲ ಆದ್ರೆ ಯಾವಾಗ ಯಾವಾಗ ಬರೀ ಟ್ರಾನ್ಸ್ಲೇಷನ್ ಮಾಡ್ಬೇಕು ಅಂದ್ರೆ ಇಂಗ್ಲಿಷ್ ಜೈನ್ ಪಾಂಡೆ ಪುಸ್ತಕ ಓದಿದಿರಿ ನೀವು ಇಂಗ್ಲಿಷ್ ಅಲ್ಲಿ ಇರೋದು ನೀವು ಏ ಜೈನ್ ಪಾಂಡೆ ಬುಕ್ ತುಂಬಾ ಚೆನ್ನಾಗಿದೆ ಅದೇ ರೀತಿ ನಾನು ಕನ್ನಡದಲ್ಲಿ ಬರೀತೀನಿ ಅಂತ ಅದೇ ರೀತಿಲಿ ಬರೀತೀನಿ ಅಂದ್ರೆ ಅದು ಟ್ರಾನ್ಸ್ಲೇಷನ್ ಅಲ್ಲ ಟ್ರಾನ್ಸ್ಲೇಷನ್ ಅಂದ್ರೆ ವರ್ಡ್ ಟು ವರ್ಡ್ ವರ್ಬ್ಯಾಟಿಮ್ ಅಲ್ಲಿ ಆ ಪದಗಳು ಏನಿದೆಯಲ್ಲ ಆ ಚಾಪ್ಟರ್ ಕಂಟೆಂಟ್ ಫಸ್ಟ್ ಚಾಪ್ಟರ್ ಇಂದ ಕೊನೆ ಚಾಪ್ಟರ್ಗೂ ಎಲ್ಲಾ ಹೆಡ್ಡಿಂಗು ಸಬ್ ಹೆಡ್ಡಿಂಗು ಸೇಮ್ ಏನ್ ಮಾಡ್ತೀನಿ ಹಿಂಗ್ ಕನ್ನಡ ಇಂಗ್ಲಿಷ್ ಇರೋದನ್ನ ಕನ್ನಡಕ್ಕೆ ಬರೀತೀನಿ ಅದು ಟ್ರಾನ್ಸ್ಲೇಷನ್ ಅದಿದೆಯಲ್ಲ ಅದು ಕೇವಲ ಯಾರಿಗೆ ಕೃತಿಸ್ವಾಮ್ಯ ಹಾಕಿರುತ್ತೋ ಟೇಕ್ ಫಾರ್ ಎಕ್ಸಾಂಪಲ್ ಜೆ ಎನ್ ಪಾಂಡೆ ಜೆ ಎನ್ ಪಾಂಡೆ ಪುಸ್ತಕನ ಕನ್ನಡದಲ್ಲಿ ಅನುವಾದ ಆಗ್ಬೇಕು ಅಂದ್ರೆ ಜೆ ಎನ್ ಪಾಂಡೆ ಪರ್ಮಿಷನ್ ತಗೊಬೇಕು ಅಥವಾ ಜೆ ಎನ್ ಪಾಂಡೆ ಪುಸ್ತಕ ಇದೆಯಲ್ಲ ಅದಕ್ಕೆ ಅದ್ರ ಮೇಲೆ ಯಾರು ಕಾಪಿರೈಟ್ ಇರ್ತದ ಯೂಶಲಿ ಸೆಂಟ್ರಲ್ ಲಾ ಏಜೆನ್ಸಿ ಅಂತ ಒಂದು ಬುಕ್ ಏಜೆನ್ಸಿ ಇದೆ ಪಬ್ಲಿಷರ್ಸ್ ಪ್ರಕಾಶಕರು ಇದಾರೆ ಅವ್ರಿಗೆ ಆ ಕೃತಿಸ್ವಾಮ್ಯ ಹಾಕಿರುತ್ತೆ ಅವ್ರ ಪರ್ಮಿಷನ್ ತಗೊಂಡು ನೀವು ಟ್ರಾನ್ಸ್ಲೇಷನ್ ಮಾಡಬೇಕು ದಟ್ ಈಸ್ ಟ್ರಾನ್ಸ್ಲೇಷನ್ ಇಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಎ ಟ್ರಾನ್ಸ್ಲೇಷನ್ ಸ್ವಂತಿಕೆ ಇಲ್ಲ ಟ್ರಾನ್ಸ್ಲೇಷನ್ ಬರೀ ಟ್ರಾನ್ಸ್ಲೇಷನ್ ಮಾಡಿದ್ರೆ ಅದು ಸ್ವಂತಿಕೆ ಆಗೋದಿಲ್ಲ ಎಕ್ಸ್ಪ್ರೆಷನ್ ಸೇಮ್ ಇರ್ತದೆ ಭಾಷೆ ಮಾತ್ರ ಬದಲಾವಣೆ ಆಗ್ತದೆ ಅದು ಯಾರ್ದು ಹಾಕಿರ್ತದೆ ಆ ಕೃತಿಸ್ವಾಮ್ಯ ಹಾಕೊಂಡಿರ್ತಾನಲ್ಲ ಓನರ್ ಅವನಿಗೆ ಸೇರಿರುತ್ತೆ ಅದನ್ನು ಮುಂದಕ್ಕೆ ಓದ್ತೀವಿ ಅಡಾಪ್ಟೇಷನ್ ಆಫ್ ವರ್ಕ್ ಅಂತ ಬರ್ತದೆ ಅಡಾಪ್ಟೇಷನ್ ಆಫ್ ವರ್ಕ್ ಈಸ್ ಆಲ್ಸೋ ಎ ರೈಟ್ ಆಫ್ ಓನರ್ ಕೃತಿಸ್ವಾಮ್ಯ ಹಕ್ಕನ್ನು ಹೊಂದಿರುವಂತಹ ಮಾಲೀಕ ಇರ್ತಾನಲ್ಲ ಅವನ ಹಕ್ಕುಗಳು ಯಾವ ಅಂದ್ರೆ ಇಟ್ ಇನ್ಕ್ಲೂಡ್ಸ್ ಇನ್ ಅಡಾಪ್ಟೇಷನ್ ಅಡಾಪ್ಟೇಷನ್ ಅಂದ್ರೆ ಅದನ್ನ ಅದರ ರೂಪನ ಬದಲಾವಣೆ ಮಾಡೋದಿದೆಯಲ್ಲ ಅಲ್ಲಿ ಎಕ್ಸ್ಪ್ರೆಷನ್ ಸೇಮ್ ಇದ್ರೆ ಅಡಾಪ್ಟೇಷನ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಕಾಪಿಯಿಂಗ್ ಅದು ಕಾಪಿಂಗ್ ಕಾಪಿಂಗ್ ಯಾರಕ್ಕೂ ಕೃತಿಸ್ವಾಮ್ಯ ಹೊಂದಿರ್ತಾನ ಮಾಲೀಕ ಅವನ ಹಕ್ಕು ಐ ಹೋಪ್ ನಾನು ನಿಮ್ಮ ಉತ್ತರ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟೆ ಅನ್ಸುತ್ತೆ ಪ್ರದೀಪ್ ಅರ್ಥ ಆಯ್ತೇನಪ್ಪ ನೆಕ್ಸ್ಟ್ ಪ್ರಶ್ನೆ ಇನ್ನೊಬ್ಬರದ್ದು ಯಾವ್ದೋ ಪ್ರಶ್ನೆ ಇದೆ ನಾನ್ ಸರ್ ಜಗನ್ನಾಥ್ ಸರ್ ಹೇಳಪ್ಪ ಸರ್ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಈಗ ಟ್ಯೂಷನ್ಸ್ ಇರ್ತಾವಲ್ಲ ಸರ್ ಅವರು ಪ್ರಿಂಟೆಡ್ ಮಟೀರಿಯಲ್ಸ್ ಎಲ್ಲ ರೆಡಿ ಮಾಡ್ತಾರಲ್ಲ ಸರ್ ಅದಕ್ಕೆ ಕಾಪಿರೈಟ್ ಇರುತ್ತಾ ಇಲ್ಲ ಸರ್ ಬರುತ್ತೆ ಮುಂದಕ್ಕೋತೀವಿ ನೋಟ್ಸ್ಗೆ ಕಾಪಿರೈಟ್ ಇರ್ತದ ಇಲ್ವಾ ನೀವು ಇವಾಗ ಜಾಬ್ ವಾಲಾ ಸೀರೀಸ್ ತಗೊಂಡ್ರಿ ಅದಕ್ಕೆ ಕಾಪಿರೈಟ್ ಇದೆಯಾ ಇಲ್ವಾ ಯಾಕಂದ್ರೆ ನೋಟ್ಸ್ ಅಂತೀವಿ ನಾವು ಹೌದಾ ಸೊ ಅವು ಇರ್ತಾ ಇಲ್ವಾ ಅಂದ್ರೆ ಮುಂದಕ್ಕೆ ನೋಡೋಣ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ನಾವು ಅದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡೋಣ ಎಸ್ ಬೇರೆ ಇನ್ನೊಂದು ಕ್ವಶನ್ ಮುಂದೆ ಆಮೇಲೆ ಡಿಸ್ಕಶನ್ ಸರ್ ಇನ್ನೊಂದು ಕ್ವಶನ್ ಏನಪ್ಪ ಅಂದ್ರೆ ಈಗ ನೀವೆಲ್ಲರೂ ಕೇಳಿ ಸ್ಟಡಿ ಮಟೀರಿಯಲ್ ರೆಡಿ ಮಾಡಿದಿರಲ್ಲ ಸರ್ ಅದು ಕಂಪೈಲೇಷನ್ ವರ್ಕ್ ಅಂತ ಹೇಳಿದ್ರಿ ಸರ್ ಹೌದು ಕಂಪೈಲೇಷನ್ ಅದು ಹೆಂಗೆ ಅಂತ ಗೊತ್ತಾಗಿಲ್ಲ ಸೊ ನಾವು ಕ್ಲೇಮ್ ಮಾಡ್ಲಿಲ್ಲ ನಾವು ಅದಕ್ಕೆ ನಾವು ಏನ್ ಮಾಡಿದ್ವಿ ವಿ ನೆವರ್ಸ್ ಕ್ಲೇಮ್ ಇಟ್ ಆಸ್ ಎ ಕಾಪಿರೈಟೆಡ್ ವರ್ಕ್ ನಾವು ಕಾಪಿರೈಟ್ ಕ್ಲೇಮ್ ಮಾಡಿಲ್ಲ ಕ್ಲೇಮ್ ಮಾಡಬಹುದೇನೋ ಕ್ಲೇಮ್ ಮಾಡಬೇಕು ಅಂದ್ರೆ ನಾನು ಪ್ರೂವ್ ಮಾಡಬೇಕು ಎಷ್ಟು ಮಟ್ಟಕ್ಕೆ ನಾನು ಒರಿಜಿನಲ್ ಅಂತ ಕೆಲವು ಏನ್ ಮಾಡಿದ್ರೆ ತುಂಬಾ ಜನ ಏನ್ ಮಾಡಿದ್ರೆ ಬೋರ್ಬಾ ಟೀಮ್ ಏನ್ ಮಾಡಿದ್ರೆ ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದಾರೆ ಬೇರೆ ಬೇರೆ ಪುಸ್ತಕಗಳಿಂದ ಸೊ ಕಾಪಿ ಪೇಸ್ಟ್ ಮಾಡೋದ್ರಿಂದ ಅಲ್ಲಿ ಒರಿಜಿನಾಲಿಟಿ ಇರೋದಿಲ್ಲ ಅದರಿಂದ ಎಕ್ಸ್ಪ್ರೆಷನ್ ಒರಿಜಿನಲ್ ಅಲ್ವಾ ಅನ್ನೋದು ಇಟ್ಸ್ ಎ ಮ್ಯಾಟರ್ ಆಫ್ ಟೆಸ್ಟ್ ನೋಡ್ಬೇಕು ಎಷ್ಟು ಮಟ್ಟಕ್ಕೆ ಒರಿಜಿನಲ್ ನಿಮ್ಮ ಸ್ವಂತಿಕೆ ಇದೆ ಅದರಲ್ಲಿ ಎಷ್ಟು ಮಟ್ಟಿಗೆ ಬರೀ ಕಾಪಿ ಪೇಸ್ಟ್ ಮಾಡಿದ್ದೀರಿ ತುಂಬಾ ಕಾಪಿ ಪೇಸ್ಟ್ ಮಾಡಿದ್ದೀರಿ ಅಂದ್ರೆ ಅಲ್ಲಿ ಸ್ವಂತಿಕೆ ಇರೋದಿಲ್ಲ ನೀವೇನ್ ಮಾಡಿದ್ದೀರಿ ಹಲವಾರು ಕಡೆ ಮೆಟೀರಿಯಲ್ಸ್ ಇದಾವೆ ಅದನ್ನೆಲ್ಲ ನೋಡ್ಬಿಟ್ಟು ಒಂದು ಸಿಸ್ಟಮ್ಯಾಟಿಕ್ ಆಗಿ ತುಂಬಾ ಮೆಟೀರಿಯಲ್ಸ್ ನೋಡ್ಬಿಟ್ಟು ಸಿಸ್ಟಮ್ಯಾಟಿಕ್ ಆಗಿ ಅರೇಂಜ್ಮೆಂಟ್ ಮಾಡಿದ್ದೀರಿ ನೋಟ್ಸ್ ಅಂದ್ರೆ ಅವಾಗ ಅದು ಸ್ವಂತ ಆಗ್ಬೋದು ಸ್ವಂತಿಕೆ ಇದೆಯೋ ಇಲ್ವೋ ಅನ್ನೋದು ಇಟ್ಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಇಟ್ಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಅದು ಆಲ್ಸೋ ಕ್ವಶನ್ ಆಫ್ ಲಾ ಕೆಲವು ಯಾಕಂದ್ರೆ ತುಂಬಾ ಕಡೆ ಏನ್ ಮಾಡಿದ್ವಿ ಮುಂದಕ್ಕೆ ಓದ್ತೀವಿ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ಗಳು ಹಲವಾರು ತೀರ್ಪುಗಳನ್ನ ಕೊಟ್ಟಿದೆ ಒರಿಜಿನಾಲಿಟಿ ಟೆಸ್ಟ್ ಹೆಂಗ್ ಮಾಡಬೇಕು ಎಷ್ಟು ಮಟ್ಟಕ್ಕೆ ಕಾಪಿ ಆಗಿದ್ರೆ ಅದನ್ನ ಒರಿಜಿನಲ್ ಅಂತ ಪರಿಗಣಿಸ್ತೀವಿ ಎಷ್ಟು ಮಟ್ಟಿಗೆ ಕಾಪಿ ಅದಕ್ಕಿಂತ ಹೆಚ್ಚಾದ್ರೆ ಅದನ್ನ ಕಾಪಿ ಅಂತ ಪರಿಗಣಿಸ್ತೀವಿ ಅವುಗಳ ಬಗ್ಗೆ ಎಲ್ಲ ಹಲವಾರು ಪ್ರಕರಣಗಳಿದಾವೆ ಇಟ್ಸ್ ಎ ಕ್ವಶನ್ ಆಫ್ ಫ್ಯಾಕ್ಟ್ ಅಂಡ್ ಆಲ್ಸೋ ಎ ಕ್ವಶನ್ ಆಫ್ ಲಾ ವಿಚ್ ಆರ್ ಟು ಬಿ ಡಿಸೈಡೆಡ್ ಆನ್ ಎ ಕೇಸ್ ಟು ಕೇಸ್ ಬೇಸಿಸ್ ಸಬ್ಸ್ಟಾನ್ಷಿಯಲ್ ಕಾಪಿ ಆಗಿದ್ರೆ ಒರಿಜಿನಾಲಿಟಿ ಇರೋದಿಲ್ಲ ಆದ್ರೆ ಅಲ್ಲಿ ವಿಚಾರಗಳನ್ನ ಮಾತ್ರ ಕಾಪಿ ಮಾಡ್ಕೊಂಡು ಅದನ್ನ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಅರೇಂಜ್ಮೆಂಟ್ ಮಾಡಿ ನಾನು ಹುಡುಗರಿಗೆ ಸುಲಭನಾಗಿ ಕೊಡಕ್ ಪ್ರಯತ್ನ ಪಟ್ಟರೆ ಇಟ್ ಮೇ ನಾಟ್ ಬಿ ಕನ್ಸಿಡರ್ಡ್ ಆಸ್ ಎ ಕನ್ಸಿಡರ್ಡ್ ಇಟ್ ಮೇ ಬಿ ಕನ್ಸಿಡರ್ಡ್ ಆಸ್ ಒರಿಜಿನಲ್ ವರ್ಕ್ ಆದ್ರೆ ಏನ್ ಗೊತ್ತಾಗುತ್ತೆ ಏನ್ ಗೊತ್ತಿರ್ಬೇಕು ಅಂದ್ರೆ ನಿಮ್ಗೆ ನಿಮ್ಮ ಒಂದು ಕೃತಿಯಲ್ಲಿ ಸ್ವಂತಿಕೆ ನಿಮ್ದೇನಾರ ಇರಬೇಕು ಕೇವಲ ಬೇರೆಯವ್ರದನ್ನ ನೀವು ಕಾಪಿ ಮಾಡಿ ಅದನ್ನ ಹಂಗೇಸ್ ಕೊಟ್ಟಿದ್ದೀವಿ ಅಂದ್ರೆ ಅದು ಸ್ವಂತಿಕೆ ಇರೋದಿಲ್ಲ ಅವಾಗ ಕಾಪಿ ಅದು ಜಸ್ಟ್ ಕಾಪಿ ಮಾಡಿದ್ವಿ ಜಾಸ್ತಿ ಕಾಪಿ ಮಾಡಿಲ್ಲ ಕಡಿಮೆ ಕಾಪಿ ಮಾಡಿದ್ಯಾ ಒಂದು 100 ಪೇಜ್ ಇದೆ ಪುಸ್ತಕ ನೀವು ಓದ್ತೀವಿ ನೀವು ಓದಿದ್ರಿ ನೀವು ಐ ಡೋಂಟ್ ನೋ ಹೌ ಮೆನಿ ಆಫ್ ಯುವರ್ ಕಮ್ ಅಕ್ರಾಸ್ ವಿತ್ ದಿಸ್ ಸಮ್ಮರಿ ಆಫ್ ಸಾಲ್ಮನ್ ಜ್ಯೂರಿಸ್ಪ್ರುಡೆನ್ಸ್ ಇದೆ ಬೈ ಟಕ್ಕರ್ ಅಂತ ಯಾರೋ ಒಬ್ರು ಬರೆದಿದ್ದಾರೆ ಪುಸ್ತಕನ ನಾವೆಲ್ಲ ಆ ಪುಸ್ತಕ ಓದಿದ್ದು ಸಮ್ಮರಿ ಆಫ್ ಸಾಮನ್ ಜ್ಯೂರಿಸ್ಪ್ರುಡೆನ್ಸ್ ಒಂದು ಪುಸ್ತಕ ಇದೆ ಸಾಮನ್ ಜ್ಯೂರಿಸ್ಪ್ರುಡೆನ್ಸ್ ಬೈ ಫಿಟ್ಜ್‌ಜೆರಾಲ್ಡ್ ಅನ್ನೋದು ಇದೆ
ಸಮ್ಮರಿ ಆಫ್ ಸಾಮಾನ್ ಜೂರಿಸ್ಪ್ರುಡೆನ್ಸ್ ಅಂದ್ರೆ ಸಾಮನ್ಸ್ 350-400 ಪೇಜ್ ಪುಸ್ತಕ ಇದೆ. ಆದ್ರೆ ಈ ಸಮ್ಮರಿ ಆಫ್ ಸಾಮನ್ ಬೈ ಟಕ್ಕರ್ ಈಸ್ ಗೋಯಿಂಗ್ ಟು ಹ್ಯಾವ್ ಓನ್ಲಿ 100 ಪೇಜಸ್, 100-150 ಪೇಜ್ ಇದೆ. ಇದು ಕಂಡೆನ್ಸೇಷನ್ ಆಯ್ತು. ಕಂಡೆನ್ಸೇಷನ್ ಇಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಅನ್ ಅಡಾಪ್ಟೇಷನ್. ಮುಂದಕ್ಕೆ ಹೋಗ್ತೀವಿ. ಅಡಾಪ್ಟೇಷನ್ಗೆ ಹಲವಾರು ಅರ್ಥಗಳಿದ್ದಾವೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಅಡಾಪ್ಟೇಷನ್ ಆಫ್ ಎ ವರ್ಕ್ ಇನ್ ವಿಚ್ ಕಾಪಿರೈಟ್ ಸಬ್ಸಿಸ್ಟ್ ಅಂದ್ರೆ ಅಡಾಪ್ಟೇಷನ್ ಡೆಫಿನೇಷನ್ ಇದೆ. ಹೋಗ್ತೀವಿ. ಅಡಾಪ್ಟೇಷನ್ ಆಗುತ್ತೆ ಅಂದ್ರೆ ಅದು ಕಾಪಿಯಿಂಗ್ ಆಗುತ್ತೆ. ಅಡಾಪ್ಟೇಷನ್ ಇಲ್ಲ, ನಿಂದೇ ಸ್ವಂತ ವಿಚಾರಗಳು ಬರೆಸ್ಕೊಂಡು ಸ್ವಂತ ರೀತಿಯಲ್ಲಿ ಅಭಿವ್ಯಕ್ತಿಗೊಳಿಸೋದ್ರೆ, ಅದೇ ವಿಚಾರನ ನಿಮ್ಮ ಸ್ವಂತ ರೀತಿಯಲ್ಲಿ ಅಭಿವ್ಯಕ್ತಿಗೊಳಿಸೋದ್ರೆ ಅದು ಒರಿಜಿನಲ್ ಆಗ್ತದೆ. ಐ ಹೋಪ್ ಐ ಆನ್ಸರ್ಡ್ ಯುವರ್ ಕ್ವೆಶನ್. ಸರ್, ಇನ್ನೊಂದು ಕ್ವೆಶನ್ ಇದೆ ಸರ್, ಹೇಳ್ರಿ. ಅದು ಮೊನ್ನೆ iOS ಇಂದ ಸಿನಾಪ್ಸಿಸ್ ಸರ್ ಎಲ್ಲ ತಗೊಂಡ್ಬಿಟ್ಟು ಬರೋದು ಅರೇಂಜ್ಮೆಂಟ್ ಮಾಡಿದ್ವಲ್ಲ ಸರ್, ಅದು ಕಾಪಿ ರೈಟ್ ಇರುತ್ತಾ ಸರ್ ಇಲ್ಲ ಸರ್? ಅದು ಒರಿಜಿನಲ್ ಎಷ್ಟು ಮಟ್ಟಿಗೆ ನಿಮಗೆ ಸ್ಕಿಲ್ ಇದೆ ಅಲ್ಲ, ಎಷ್ಟರ ಮಟ್ಟಿಗೆ ನಿಮ್ಮ ಸ್ಕಿಲ್ಲು ಮತ್ತೆ ಲೇಬರ್ ಇದೆ, ಎಷ್ಟರ ಮಟ್ಟಿಗೆ ಸ್ವಂತಿಕೆ ನಿಮ್ದಲ್ಲಿದೆ. ನಾನು ಮಾಡಿದ್ದನ್ನ ರಿಅರೇಂಜ್ಮೆಂಟ್ ಸ್ವಲ್ಪ ರಿಅರೇಂಜ್ಮೆಂಟ್ ಮಾಡ್ಬಿಟ್ಟು ಮಾಡಿದ್ರೆ ಆಗೋದಿಲ್ಲ. ಸಾಕಷ್ಟು ಎಫರ್ಟ್ಸ್ ಇರಬೇಕು. ಎಷ್ಟು ಸಾಕಷ್ಟು ಅಂದ್ರೆ ಐ ಡಿಪೆಂಡ್ಸ್ ಆನ್ ಫ್ಯಾಕ್ಷನ್ ಕಂಪನೀಸ್ ಆಫ್ ಈಚ್ ಕೇಸ್. ಅದನ್ನ ಹಾರ್ಡ್ ಅಂಡ್ ಫಾಸ್ಟ್ ಇಷ್ಟೇ ಸಾಫ್ಟ್ ಇಷ್ಟೇ ಇರಬೇಕು ಲೈನ್ಗಳು, ಇಷ್ಟಕ್ಕಿಂತ ಜಾಸ್ತಿ ಇದ್ರೆ ಇಲ್ಲ ಅಲ್ಲ. ಓವರ್ ಆಲ್ ನೋಡ್ರೆ ಏನ್ ಗೊತ್ತಾಗುತ್ತೆ, ಏ ಅದು ಏನಿಲ್ಲ, ಬಹಳ ಸುಲಭನಾಗಿ ಮಾಡಿದ್ದಾನೆ, ಅವನ ಕ್ರಿಯೇಟಿವಿಟಿ ಏನು ಇರೋದಿಲ್ಲ, ಅವನ ಸ್ವಂತಿಕೆ ಏನು ಇಲ್ಲ ಅನ್ನೋದು ನೋಡ್ರೆ ಗೊತ್ತಾಗ್ತದೆ. ಗೊತ್ತಾಗ್ತಿದೆಯಲ್ಲ ಇವಾಗ ಶಿರ್ವಾಯ ಪುಸ್ತಕ ಮೇಲೆ, ಶಿರ್ವಾಯ ಅವರ ಪುಸ್ತಕದ ಮೇಲೆ ನಾನೊಂದು ಒಂದು ಒಂದು ಕಾಮೆಂಟ್ ಬರೀಬಾರ್ದು ಅಂತ ಹೇಳ್ಬಿಟ್ಟವ್ರೆ. ಶಿರ್ವಾಯ ಅವರು ವಿಲ್ ಬರೆದ್ಬಿಟ್ರು, ನನ್ನ ಪುಸ್ತಕನ ಬದಲಾವಣೆ ಮಾಡಬೇಡ್ರಿ, ಅದ್ ಹೆಂಗಿದ್ಯೋ ಹಂಗೆ ಓದ್ಬಿ, ಓದಂಗಿದ್ರೆ ಇಲ್ಲಾಂದ್ರೆ ಬೇಡ, ದಯವಿಟ್ಟು ಎಡಿಷನ್ಸ್ ಮಾಡ್ಬಿಟ್ರಿ, ಬದಲಾವಣೆಗಳು ಮಾಡ್ಬೇಡ್ರಿ ಅಂತ ಹೇಳ್ತಾರೆ. ಅವಾಗ ಮಾಡಂಗೆ ಅಕ್ಕಿಲ್ಲ ನಂಗೆ, ಬಿಕಾಸ್ ದಟ್ ಇಸ್ ಇಸ್ ವಿಲ್. ಅದು ಅಂದ್ರೆ ಹಂಗಂತ ಹೇಳ್ಬಿಟ್ಟು ಅವ್ರ ಮೇಲೆ ರಿಸರ್ಚ್ ಮಾಡಿ ಅವ್ರು ನಾನೇನ್ ಮಾಡಿದೆ, ಐ ಡೂ ರಿಸರ್ಚ್ PhD ಮಾಡಿದೆ ಅನ್ಕೊಟ್ರೆ, ಏನು ಕಾಂಟ್ರಿಬ್ಯೂಷನ್ಸ್ ಆಫ್ ಶಿರ್ವಾಯ ಟು ಕಾನ್ಸ್ಟಿಟ್ಯೂಷನ್ ಸ್ಟಡಿ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಅವ್ರ ಪುಸ್ತಕದನ್ನ ಅಧ್ಯಯನ ಮಾಡಿದೆ, ಪುಸ್ತಕದ ಬಗ್ಗೆ ಹಲವಾರು ವಿಚಾರಗಳನ್ನ ನನ್ನ ದೃಷ್ಟಿಕೋನದಲ್ಲಿ ಬರದೆ, ಅವ್ರು ಹಿಂಗ್ ಬರೆದ್ರು ಹಿಂಗಿತ್ತು, ಅವ್ರ ಪ್ರಕಾರ ಹಿಂಗಿತ್ತು ಕಾಮೆಂಟ್ರಿ, ಅವಾಗ ಅವರ ದೃಷ್ಟಿಕೋನ ನನ್ನ ದೃಷ್ಟಿಕೋನದಲ್ಲಿ ಅವರ ಒಂದು ಎಕ್ಸ್ಪ್ರೆಷನ್ಸ್ ನ ನಾನು ಅನಾಲಿಸಿಸ್ ಮಾಡಿದೆ ಅಂದ್ರೆ ಅದು ನನ್ನ ಸ್ವಂತ ವರ್ಕ್ ಆಗ್ತದೆ, ಅದು ಕಾಪಿ ಆಗೋದಿಲ್ಲ. ನಾನೇನ್ ಮಾಡ್ತೀನಿ, ಅವ್ರ ಇವಾಗ ಸಮ್ಮರಿ ಆಫ್ ಸಾಮಾನ್ ಜೂರಿಸ್ಪ್ರುಡೆನ್ಸ್ ಏನಾಯ್ತು ಅಂದ್ರೆ ಚಾಪ್ಟರ್ಸ್ ವೈಸ್ ಎಲ್ಲ ಸೇಮ್ ಇದೆ, ಅವು ಒಂದೇ ವಿಚಾರನ ಅವ್ರು 10 ಪೇಜಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಇವ್ರು ಅದನ್ನ ಒಂದ್ ಪೇಜಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಕಂಡೆನ್ಸ್ ಮಾಡಿದ್ರು, ಅದು ಅಡಾಪ್ಟೇಷನ್ ಆಗ್ತದೆ, ಕಾಪಿಂಗ್ ಆಗ್ತದೆ. ಯಾಕಂದ್ರೆ ಬಹಳಷ್ಟು ಕಾಪಿ ಆಗ್ತಾ ಇದೆ ಅಲ್ಲಿ, ನೀನ್ ಬರ್ದಿರೋದ್ರಲ್ಲಿ ಹೊಸದೇನು ಇರೋದಿಲ್ಲ, ಬರೀ ಕಾಪಿ ಮಾಡಿದ್ಯಾ ಕಡಿಮೆ ಕಾಪಿ ಮಾಡಿದ್ಯಾ ಅಂತ ಅರ್ಥ ಆಗ್ತಿದೆಯಲ್ಲ. ಎಸ್ ಹೇಳಿ. ಎಸ್ ಓಕೆ, ಮುಂದುವರಿತಾ ನೆಕ್ಸ್ಟ್. ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಒರಿಜಿನಾಲಿಟಿ, ಸಿಗ್ನಿಫಿಕೆನ್ಸ್ ಆಫ್ ಒರಿಜಿನಲ್ ಟರ್ಮ್ ಒರಿಜಿನಾಲಿಟಿನೇ ಲಿಟರರಿ ವರ್ಕ್. ಒರಿಜಿನಲ್ ಅಂದ್ರೆ ಏನಕ್ಕೆ ಒರಿಜಿನಲ್, ಏನರಲ್ಲಿ ಒರಿಜಿನಾಲಿಟಿ ಇರಬೇಕು, ಸ್ವಂತಿಕೆ ಇರಬೇಕಾಗಿರೋದು ನಮ್ಮ ಅಭಿವ್ಯಕ್ತದಲ್ಲಿ ಹೊರತು ವಿಚಾರಗಳಲ್ಲಿ ಅಲ್ಲ. ಮುಂದುವರಿತಾ, ಸೊ ಕಾಪಿರೈಟ್ ಎಲ್ಲಪ್ಪ, ಆಡಿಯೋ ಆಡಿಯೋ ಎಕ್ಸಾಂಪಲ್ ಆಡಿಯೋ ಸರ್ ಮಾಡ್ಕೋಪ್ಪ ಗುಗಿ ಅಂತಿಲ್ಲ. ಹೇಳಿ ಸರ್. ಫ್ಯಾನ್ ಅನ್ನೋದೇ ಇರಬಹುದು, ಅದಕ್ಕೆ ಫ್ಯಾನ್ ಆರಿಸ್ಕೊಬೇಕಲ್ಲ. ಹೇಳಿ ಸರ್. ಈಗ ಓಕೆ ಹೇಳಿ ಹೇಳಿ, ಕರೆಕ್ಟ್ ಕೇಳಿಸ್ತಾ ಇದೆ. ಹೇಳಿ ಸರ್. ಇದು ಸರ್, ಇದು ಐಡಿಯಾಸ್ ಅಂಡ್ ಎಕ್ಸ್ಪ್ರೆಷನ್ ಇಸ್ ದ ಸೇಮ್ ಸರ್. ಅಂದ್ರೆ ಐಡಿಯಾ ಇಲ್ಲದೆ ಎಕ್ಸ್ಪ್ರೆಷನ್ ಹೇಳ್ತೀನಿ ಕೇಳ್ರಿ. ಅದೇ ಐಡಿಯಾ ಇಲ್ಲದೆ ಎಕ್ಸ್ಪ್ರೆಷನ್ ಇಲ್ಲ. ಆದ್ರೆ ಐಡಿಯಾ ಇದ್ದಂಗೆ ಐಡಿಯಾ ಒಂದೇ ರೀತಿ ಎಲ್ಲರೂ ಹೇಳ್ಬೇಕಾಗಿಲ್ಲ. ಇವಾಗ ದುರ್ಯೋಧನ ಬಗ್ಗೆ ನೀನ್ ಡಿಸ್ಕ್ರಿಪ್ಷನ್ ಕೊಡಪ್ಪ, ಒಂದು ಟಿಪ್ಪಣಿ ಬರೆಯಪ್ಪ ದುರ್ಯೋಧನ ಬಗ್ಗೆ. ನೀನೊಂದು ಬರ್ದೆ ಟಿಪ್ಪಣಿ, ನಾನೊಂದು ಬರ್ದೆ ಟಿಪ್ಪಣಿ, ಇಬ್ಬರದು ಒಂದೇ ತರ ಇರ್ತದ? ಟಿಪ್ಪಣಿ ಬರೀಬೇಕು ದುರ್ಯೋಧನ ಮೇಲೆ, ಶಾರ್ಟ್ ನೋಟ್ಸ್ ಕೇಳಿದ್ರು ಒಂದು ಕಾಪ ಕನ್ನಡದಲ್ಲಿ, ದುರ್ಯೋಧನನ ಒಂದು ಪಾತ್ರದ ಮೇಲೆ ಟಿಪ್ಪಣಿ ಬರಿ ಅಂತ ನನಗೂ ಎಲ್ಲಪ್ಪ ಅವಳಿಗೂ ಜಗನ್ನಾಥಂಗೂ ಪ್ರದೀಪ್ಗೂ ಹೇಳಿದ್ವಿ, ನಾಲ್ಕು ಜನ ಕೇಳಿದ್ವಿ ಟಿಪ್ಪಣಿ ಬರೀವಿ ಅಂತ. ಒಂದೇ ತರ ಬರಿತೀವ ಬೇರೆ ಬೇರೆ ಕಡೆ ಕುತ್ಕೊಂಡ್ ಬರೆದ್ರೆ? ದುರ್ಯೋಧನ ಯಾರು? ಧೃತರಾಷ್ಟ್ರನ ಮಗ, ಸೇಮು. ಅವನು ಯಾರ ಶತ್ರು? ಭೀಮನ ಶತ್ರು, ಸೇಮು. ಅವನನ್ನ ಯಾರು ಕೊಂದ್ರು? ಭೀಮ ಕೊಂದ, ಸೇಮು. ಇದು ಐಡಿಯಾ, ಯಾರು ಕೊಂದ್ರು, ಅವ್ನು ಯಾರ ಮಗ, ಇದೆಲ್ಲ ಐಡಿಯಾಸು. ಆದ್ರೆ ನಾನ್ ಬರ್ದನಲ್ಲ, ನಾನ್ ಬರ್ದೆ ದುರ್ಯೋಧನ ಬಗ್ಗೆ ಬರ್ದೆ, ನಾನು ಒಂದ್ ಪೇಜ್ ಬರ್ದಪ್ಪ. ನೀನೊಂದ್ ಪೇಜ್ ಬರ್ದೆ, ಜಗನ್ನಾಥ ಒಂದ್ ಪೇಜ್ ಬರ್ದ, ಪ್ರದೀಪ್ ಮಡಿವಾಳ ಅವನ ಒಂದ್ ಪೇಜ್ ಬರೆದ್ರು, ನಾಲ್ಕು ಜನ ತಗೊಂಬಂದ್ ಒಟ್ಟಿಗೆ ಇಟ್ಕೊಂಡ್ ಕೂತ್ಕೊಂಡ್ರೆ ಎಲ್ಲ ಒಂದೇ ತರ ಬರ್ದಿರ್ತಾರೇನು? ಒಂದೇ ತರ ಬರ್ದಿರ್ತಾರೇನ್ರಿ ದುರ್ಯೋಧನ ಬಗ್ಗೆ?
ಇಲ್ಲ ದುರ್ಯೋಧನ ಒಬ್ಬನೇ, ಅವನ ಐಡಿಯಾನು ಒಂದೇ. ಹಾ ಅದೇ ನೋಡ್ರಿ ಎಕ್ಸ್ಪ್ರೆಷನ್, ನಾವ್ ಹೆಂಗ್ ಬರ್ದಿರ್ತೀವಲ್ಲ ದುರ್ಯೋಧನ ಬಗ್ಗೆ ಅದು ಎಕ್ಸ್ಪ್ರೆಷನ್. ದುರ್ಯೋಧನ ಏನು ಐಡಿಯಾ, ಅರ್ಥ ಆಯ್ತೇನಪ್ಪ? ಅರ್ಥ ಆಯ್ತೇನ್ರಿ? ನೆಕ್ಸ್ಟ್. ಎಸ್ ಸರ್, ಐ ಗಾಟ್ ಇಟ್ ಸರ್. ಗಾಟ್ ಇಟ್, ಅರ್ಥ. ಸರಿ ಸರಿ. ನೆಕ್ಸ್ಟ್, ಕಾಪಿರೈಟ್ ಇನ್ ನೇಮ್ಸ್. ಹೆಸರುಗಳಲ್ಲಿ ಕಾಪಿರೈಟ್ ಇರಕ್ ಸಾಧ್ಯನಾ? ಇನ್ನೊಂದು, ಇದೊಂದು ಪ್ರಮುಖವಾದಂತ ಸಮಸ್ಯೆ. ಸೊ ತುಂಬಾ ಜನ ಏನ್ ಮಾಡ್ತಾರೆ, ಇವಾಗ ಅಂಬಾನಿ, ಇವಾಗ ಮೇರ್ವಾಡೆ, ಮೇರ್ವಾಡೆ ಮೇಲೆ ನಾನು ಕಾಪಿರೈಟ್ ತಗೊಂತೀನಿ. ಮೇರ್ವಾಡೆ ನನ್ ನನ್ನ ನನ್ನ ಹೆಸರು, ಅಥವಾ ಅಂಬಾನಿ ನನ್ನ ಹೆಸರು, ಮೋದಿ ನನ್ನ ಹೆಸರು, ಜೈ ಹನುಮಾನ್ ನನ್ನ ಹೆಸರು. ಏ, ನಾನ್ ಕಾಪಿರೈಟ್ ತಗೊಂಡಿದ್ದೀನಿ, ಬೇರೆ ಯಾರು ಜೈ ಹನುಮಾನ್ ಎಲ್ಲೂ ಬಳಸಂಗಿಲ್ಲ, ನಗ್ತಾರೆ. ಯಾಕೆ? ಕಾಪಿರೈಟ್ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಲ್ಲ. ಕಾಪಿ ಹೆಸರಲ್ಲಿ ಆಗಿರ್ಬೋದು, ಸಣ್ಣ ಸಣ್ಣ ಫ್ರೇಸಸ್ ಆಗ್ಲಿ, ಅಥವಾ ಘೋಷವಾಕ್ಯಗಳು ಅಂತ ಕರಿತೀವಿ, ಘೋಷವಾಕ್ಯಗಳಾಗ್ಲಿ ಅಥವಾ ಹೆಸರುಗಳಲ್ಲಾಗ್ಲಿ, ಅಥವಾ ಸಣ್ಣ ಸಣ್ಣದ ಪದಗಳ ಗುಂಪು ಇರ್ತದೆ, ಫ್ರೇಸಸ್ ಅಂತ ಕರಿತೀವಿ, ಅವುಗಳಲ್ಲಿ ಟ್ರೇಡ್ ಕಾಪಿರೈಟ್ಸ್ ಇರೋದಿಲ್ಲ. ಯು ಕೆನ್ ನಾಟ್ ಗೆಟ್ ಕಾಪಿರೈಟ್ ಓವರ್ ದೀಸ್ ಸ್ಲೋಗನ್ಸ್ ಆರ್ ನೇಮ್ಸ್. ಏ, ನಮ್ಮ ಫ್ಯಾಮಿಲಿ ನೇಮ್ ಅಪ್ಪ, ನೀನ್ ಬಳಸಂಗಿಲ್ಲ, ನನ್ನ ಕಾಪಿರೈಟ್ ಇದ್ರ ಮೇಲೆ ಅಂದ್ರೆ ನಗ್ತಾರೆ, ಯಾರು ಕೇಳಲ್ಲ. ಬಟ್ ದೇರ್ ಕ್ಯಾನ್ ಬಿ ಟ್ರೇಡ್ ಮಾರ್ಕ್ ಪ್ರೊಟೆಕ್ಷನ್ ಆಫ್ ಯುವರ್ ನೇಮ್. ನಿನ್ನ ಹೆಸರಿನಲ್ಲಿ ಟ್ರೇಡ್ ಮಾರ್ಕ್ ರಿಜಿಸ್ಟರ್ ಮಾಡ್ಕೊಂಡು ರಕ್ಷಣೆ ಪಡ್ಕೊಬಹುದು. ಅದು ನೇಮ್ಗೆ ಕೊಡಲ್ಲ, ಜನರಲ್ ಆಗಿ ನೇಮ್ಸ್ಗೆ ಟ್ರೇಡ್ ಮಾರ್ಕ್ ಕೊಡಲ್ಲ ಯೂಶಲ್ ಆಗಿ. ಆದ್ರೆ ಪಾಸಿಂಗ್ ಆಫ್ ಕಾಮನ್ ಲಾ ಕೆಳಗೆ ನಿಮ್ಗೆ ಹಕ್ ಸಿಗ್ಬೋದು. ಹೇಳಿದ್ನಲ್ಲ, ಮೇರ್ವಾಡೆ, ಮೇರ್ವಾಡೆ ಇಡ್ಲಿ ಫೇಮಸ್. ಹಂಗೆ ಹಾಗೆ ಅದೇ ರೀತಿ ಬೇರೆ ಬೇರೆಯವರು, ಇವಾಗ ಯಾರು ಭಟ್ ಭಟ್ಟರ ಯಾರು, ಮಯ್ಯಾ, ಮಯ್ಯಾ ಇನ್ ಇಸ್ ಎ ಫ್ಯಾಮಿಲಿ ನೇಮ್. ಆದ್ರೆ ಮಯ್ಯಾಸ್ ಈಗ ಏನಾಯ್ತು, ಅವ್ರು ಮಯ್ಯಾಸ್ ಅಂತ ಅವ್ರು ಗುರುತಿಸ್ಕೊಂಡ್ರು. ಮಯ್ಯಾಸ್ ಅಂದ್ರೆ ಯಾರು, ಮಾವಳಿ ಟಿಫನ್ ರೂಮ್ ಓನರ್ಸ್ ಇದಾರಲ್ಲ ಅವರು ಮಯ್ಯಾಸ್. ಏನ್ ಮಾಡಿದ್ರು, ಅವ್ರ ಬಳಕೆಯಿಂದ ಏನಾಯ್ತು, ಮಯ್ಯಾಸ್ ಅಂದ್ರೆ ಇವರು ಅಂತ ಗುರುತಿಸಿದ್ರು. ನಮ್ಮ ಫ್ರೆಂಡ್ಸ್ ಎಷ್ಟೋ ಜನ ಮಯ್ಯಾಸ್ ಇದ್ರು, ಆದ್ರೆ ಅವರೆಲ್ಲ ಮಯ್ಯಾಸ್ ಅಂತ ಇವಾಗ ಪುಳಿಯೋಗರೆ ಮಾರಾಟ ಮಾಡಂಗಿಲ್ಲ. ಯಾಕಂದ್ರೆ ಮಯ್ಯಾಸ್ ಅಂದ್ರೆ ಆ ಮಾವಳಿ ಟಿಫನ್ ರೂಮಿನ ಮಯ್ಯಾಸ್ಗೆ ಸೇರಿದ್ದು, ಯಾಕಂದ್ರೆ ಎಲ್ಲರಿಗೂ ಅವ್ರನ್ನ ಜೊತೆ ರೆಕಗ್ನೈಸ್ ಮಾಡ್ಕೊಂಡ್ರು. ಹಿಂಗೆ ಟ್ರೇಡ್ ಮಾರ್ಕ್ ರಕ್ಷಣೆ ಸಿಗುತ್ತೆ ನಮ್ಮ ಹೆಸರುಗಳಿಗೆ ಅಥವಾ ಸ್ಲೋಗನ್ಸ್ಗೆ ಬರ್ತು, ಕಾಪಿ ರೇಟ್ ಕೆಳಗೆ ಈ ಹೆಸರುಗಳಿಗೆ ರಕ್ಷಣೆ ಇಲ್ಲ. ಅವೆಲ್ಲ ನಮ್ಗೆ ಗೊತ್ತಿರ್ಬೇಕು. ಸೊ ಮುಂದುವರಿತಾ, ಅವನ್ನ ಲಿಟ್ರರಿ ವರ್ಸ್ ಅಂತ ಕರಿ. ಯಾಕೆ ಅವನ್ ಲಿಟ್ರರಿ ವರ್ಸ್ ಅಂತ ಕರೆಯಲ್ಲ, ಅವು ಲಿಟ್ರರಿ ವರ್ಸ್ ಅಂದ್ರೆ ಅಂದ್ ಒಂದು ವಿಷಯ, ಒಂದು ವಿಚಾರನ ಬರ್ದಿರ್ಬೇಕು ಅವ್ರು. ಒಂದು ರೀತಿ ತನ್ನ ಒಂದು ಸ್ಕಿಲ್, ತನ್ನ ಒಂದು ಕೌಶಲ್ಯ, ತನ್ನ ಒಂದು ಪರಿಶ್ರಮದಿಂದ ಆ ಒಂದು ವರ್ಕ್, ಒಂದು ಕೃತಿನ ಸೃಷ್ಟಿ ಮಾಡಿರ್ಬೇಕು. ಅವುಗಳಿಗೆ ಮಾತ್ರ ಕೃತಿಸ್ವಾಮ್ಯ ಹಾಕಿದೆ ಹೊರತು, ನಾನು ಹೆಸರು ಬರೆದ್ಬಿಟ್ಟು ನಾನು ಕೃತಿಸ್ವಾಮ್ಯ ಹಾಕ್ತಿದ್ದೆ ಅಂದ್ರೆ ಹೆಸರುಗಳಿಗೆ ಆಗ್ಲಿ, ನಮ್ಮ ಫ್ಯಾಮಿಲಿ ನೇಮ್ಗೆ ಆಗ್ಲಿ, ಅಥವಾ ಫ್ರೇಸಸ್ ಇರ್ಬೋದು. ಲೆಟ್ಸ್ ಗೋ ಅಂತಾರೆ, ಅಥವಾ ಎಲ್ ಜಿ, ಎಲ್ ಜಿಗೆ ಏನೋ ಒಂದು ಒಂದು ಸ್ಲೋಗನ್ ಇದೆ, ಹಂಗಂದ್ ಲೆಟ್ಸ್ ಲೀವ್ ಅಂತ ಏನೋ ಇದೆ. ಅವಕ್ಕೆಲ್ಲ ಏನಿದೆ, ಟ್ರೇಡ್ ಮಾರ್ಕ್ ರಕ್ಷಣೆ ಸಿಗ್ಬೋದೇ ಹೊರತು ಕೃತಿಸ್ವಾಮ್ಯ ಹಕ್ಕಿನ ಕೆಳಗೆ ಯಾವುದೇ ರಕ್ಷಣೆ ಸಿಗೋದಿಲ್ಲ. ಲೈಫ್ಸ್ ಗುಡ್, ಅರ್ಥ ಆಯ್ತೇನ್ರಿ? ಹೇಳ್ರಿ. ಲೈಫ್ಸ್ ಗುಡ್. ಅದಕ್ಕೆ ಅವಕ್ಕೆಲ್ಲ ಟ್ರೇಡ್ ಮಾರ್ಕ್ ಸಿಗುತ್ತೆ, ಆದ್ರೆ ನಿಮ್ಗೆ ಕಾಪಿರೈಟ್ ಕೆಳಗೆ ರಕ್ಷಣೆ ಸಿಗೋದಿಲ್ಲ. ಓಕೆ, ಮುಂದುವರಿತಾ, ರಿಪೋರ್ಟ್ಸ್ ಆಫ್ ಜುಡಿಷಿಯಲ್ ಪ್ರೊಸೀಡಿಂಗ್ಸ್ ಹೇಳ್ಬೇಕಪ್ಪ. ಇದನ್ನ ಬಗ್ಗೆ ನೋಡ್ಬೇಕು ನಾವು. ಇದ್ರ ಬಗ್ಗೆ ಬಹಳ ಸ್ವಾರಸ್ಯಕರವಾಗಿದೆ, ಮತ್ ನಿಮ್ಗೆಲ್ಲರಿಗೂ ಗೊತ್ತಿರಲೇಬೇಕಾಗಿರುವಂತ ಜುಡಿಷಿಯಲ್ ಪ್ರೊಸೀಡಿಂಗ್ಸ್. ಇವಕ್ಕೆ ಕಾಪಿರೈಟ್ ಇದೆಯಾ, ಅಥವಾ ಜಡ್ಜ್ಮೆಂಟ್ಸ್, ಜಡ್ಜ್ಮೆಂಟ್ ಬರದ್ರಪ್ಪ ಜಡ್ಜು, ಆ ಜುಡಿಷಿಯಲ್ ಪ್ರೊಸೀಡಿಂಗ್ಸ್ ಎಲ್ಲ ಹೇಳಿದ್ರು, ಏನೇನು ಇದೆಯೋ ಎಲ್ಲ ನಡೆದಿದೆಯೋ ಎಲ್ಲ ಜಡ್ಜ್ಮೆಂಟ್ ಅಬ್ಸರ್ವೇಷನ್ ಮಾಡಿ ತಮ್ಮ ಆದೇಶನ ಹೊರಡಿಸಿದ್ರು. ಈ ಜಡ್ಜ್ಮೆಂಟ್ಸ್ ಅಲ್ಲಿ ಮತ್ತೆ ಜುಡಿಷಿಯಲ್ ಪ್ರೊಸೀಡಿಂಗ್ಸ್ ಮತ್ತೆ ಅದನ್ನ ರಿಪೋರ್ಟ್ ಮಾಡಿರ್ತಾರಲ್ಲ, ಅದರಲ್ಲಿ ಕಾಪಿರೈಟ್ ಇದೆಯಾ ಅನ್ನೋದು ಪ್ರಶ್ನೆ. ಜಡ್ಜ್ಮೆಂಟ್ ಕೊಟ್ರಪ್ಪ ಜಡ್ಜು. ಇವಾಗ ಈಗ ನೀವು ಕೃಷ್ಣ ಅಯ್ಯರ್ ಜಡ್ಜ್ಮೆಂಟ್ ನೋಡ್ಬೇಕು ಅಂದ್ರೆ ಒಳ್ಳೆ ಪದ್ಯ ಇದ್ದಂಗೆ ಇರ್ತದೆ, ಒಂದು ಕವನ ಇದ್ದಂಗೆ ಇರ್ತದೆ, ಒಳ್ಳೆ ಅಥವಾ ಒಂದು ಕತೆ ಇದ್ದಂಗೆ ಇರ್ತದೆ. ಬಹಳ ಸ್ವಾರಸ್ಯಕರವಾಗಿ ಬಹಳ ಬಹಳ ಕಷ್ಟಕರವಾದಂತಹ ಭಾಷೆ ಬಳಸ್ಕೊಂಡು ಬರ್ದಿರ್ತಾರೆ. ಸಾಮಾನ್ಯ ವ್ಯಕ್ತಿ ನೋಡಿದ್ರೆ ಅವ್ನಿಗೆ ಅರ್ಥವೇ ಆಗಲ್ಲ. ಇಂಗ್ಲಿಷ್ ಡಿಕ್ಷನರಿ ಇಟ್ಕೊಂಡು ಕುತ್ಕೊಬೇಕು, ಡಿಕ್ಷನರಿ ಇಟ್ಕೊಂಡು ಕುತ್ಕೊಂಡು ಹೋದ್ರು ಅರ್ಥ ಆಗೋದು ಕಷ್ಟ ಅನ್ಸುತ್ತೆ. ಹಂಗೆ ಬರ್ದಿರ್ತಾರೆ, ಬಹಳ ಕಲಾತ್ಮಕವಾಗಿ ಬರ್ದಿರ್ತಾರೆ. ಹಂಗಂತ ಹೇಳ್ಬಿಟ್ಟು ಕೃಷ್ಣ ಅಯ್ಯರ ಜಡ್ಜ್ಮೆಂಟ್ ಮೇಲೆ ಕಾಪಿರೈಟ್ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆ ಬರ್ತದೆ. ಇವೆಲ್ಲ ಜುಡಿಷಿಯಲ್ ಪ್ರೊಸೀಡಿಂಗ್ಸ್ ಇದೆಯಲ್ಲ, ಇವೆಲ್ಲ ಪಬ್ಲಿಕ್ ಪ್ರೊಸೀಡಿಂಗ್ಸ್. ಆ ಪಬ್ಲಿಕ್ ಪ್ರೊಸೀಡಿಂಗ್ಸ್ ಎಲ್ಲರಿಗೂ ಗೊತ್ತಿರಬೇಕಾಗಿರುವಂಥದ್ದು, ಅದ್ರ ಮೇಲೆ ಯಾರು ಕಾಪಿರೈಟ್ ನ ಪಡೆಯೋಂಗಿಲ್ಲ. ಜಡ್ಜ್ಮೆಂಟ್ ಮೇಲೂ ಕಾಪಿರೈಟ್ಸ್ ಇರೋದಿಲ್ಲ. ಜಡ್ಜ್ಮೆಂಟ್ ಆಸ್ ಇಟ್ ಈಸ್ ನಿಮ್ಗೆ ಗೊತ್ತಿರಬೇಕು. ಜಡ್ಜ್ಮೆಂಟ್ ಅಂದ್ರೆ ಏನು ಅಂದ್ರೆ, ನಿಮ್ಗೆ ಕೋರ್ಟ್ನವರು ಆಕ್ಚುಲ್ ಆಗಿ ಆದೇಶ ಮಾಡಿರ್ತಾರೆ, ಏನು ಜಡ್ಜ್ ಬರ್ದಿರ್ತಾರೆ, ಡಿಕ್ಟೇಷನ್ ಕೊಟ್ಟಿರ್ತಾರೆ, ಅದನ್ನ ಸ್ಟೆನೋಗ್ರಾಫರ್ ಟೈಪ್ ಮಾಡಿರ್ತಾರೆ, ಅದಕ್ಕೆ ಸಿಗ್ನೇಚರ್ ಮಾಡಿರ್ತಾರೆ, ಅದು ಜಡ್ಜ್ಮೆಂಟ್ ಒರಿಜಿನಲ್ ಕಾಪಿ. ಅದರಲ್ಲಿ ಕಾಪಿರೈಟ್ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆ ಅಂದ್ರೆ, ಅದಕ್ಕೆ ಕಾಪಿರೈಟ್ ಇರೋದಿಲ್ಲ. ಆದ್ರೆ ನಾವ್ ಹೆಂಗ್ ಓದ್ತೀವಿ ಈ ಜಡ್ಜ್ಮೆಂಟ್ಸ್ ನ ಯೂಸಲ್ ಆಗಿ, ನಮ್ಗೆ ನೀವು ಜಡ್ಜ್ಮೆಂಟ್ಸ್, ನೀವು ಯಾರು ಜಡ್ಜ್ಮೆಂಟ್ಸ್ ಓದಿದಿರಿ ಅಂದ್ರೆ ಇಷ್ಟು ದಿವಸದೊಳಗೆ? 3 ವರ್ಷದಿಂದ ಮಣ್ಣುತ್ತಾ ಇದೀವಿ ನಾವು ಲಾ ಕಾಲೇಜ್ ಅಲ್ಲಿ. ಯಾರು ಜಡ್ಜ್ಮೆಂಟ್ ಓದಿದೀರಾ? ಎಸ್ ಸರ್. ಎಲ್ಲಿ ಓದಿದೀರಾ?
ಸರ್ ಯಾರ ಬುಕ್ ಅಲ್ಲಿನೂ ಸಿಗುತ್ತೆ ಸರ್, ಆಮೇಲೆ ಆನ್ಲೈನ್ ಕಾಪಿ PDF ನೋಡಿದೇವೆ ಸರ್. ಎಲ್ಲಿ ಯಾರು ಯಾವ ಎಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡ್ರಿ PDF? ಸರ್ ಮನುಪಾತ್ರ ಇಂದ ಒಂದಿಷ್ಟು ಹಂಗೆ ಫ್ರೀ ಇದ್ದಿದ್ರು, ಆಮೇಲೆ ಮೇನ್ ಥಿಂಗ್ ಕಾನೂನು ಸರ್, ಇಂಡಿಯಾ ಕಾನೂನು ಸರ್. ಇಂಡಿಯಾ ಯಸ್ ನೋಡ್ರಿ, ಅಲ್ಲಿ ನೋಡಿ ಜಜ್ಮೆಂಟ್ ಶುರು ಆಗ ಮುಂಚೆ ಕೆಲವು ವಿಚಾರಗಳು ಇರ್ತವೆ ನೋಡಿರ್ಬೋದು ನೀವುಗಳೆಲ್ಲ. AAR ಆಗಿರ್ಬೋದು, SEC ಆಗಿರ್ಬೋದು, ಮನುಪಾತ್ರ ಆಗಿರ್ಬೋದು, ವೆಸ್ಟ್ ಲಾ ಇರ್ಬೋದು, ಯಾವುದೇ ನೀವು ಜಜ್ಮೆಂಟ್ ಕಾಪೀಸ್ ನಾವು ಸ್ಟೂಡೆಂಟ್ಸ್ ಓದ್ತೀವಿಲ್ಲ ಅಲ್ಲಿ, ಆ ಜಜ್ಮೆಂಟ್ ಬರೋಕ್ ಮುಂಚೆ ಅದಕ್ಕೆ ಒಂದು ಪ್ರಿಲ್ಯೂಡ್ ಇರ್ತದೆ, ಅದಕ್ಕೆ ಮುಂಚೆ ಒಂದು ಹಿನ್ನೆಲೆ ಕೊಟ್ಟಿರ್ತಾರೆ, ಏನು ಅದ್ರ ಬಗ್ಗೆ ಸಮ್ಮರಿ ಕೊಟ್ಟಿರ್ತಾರೆ, ಯಾವ ರಿಲೆವೆಂಟ್ ಸೆಕ್ಷನ್ಸ್ ಅಂತ, ಹೆಡ್ ನೋಟ್ಸ್ ಅಂತ ಕರಿತೀವಿ ನಾವು ಅದನ್ನ, ಹೆಡ್ ನೋಟ್ಸ್ ಅಲ್ಲಿ ಏನು ರಿಲೆವೆಂಟ್ ಪ್ರಾವಿಜನ್ ಆಫ್ ಲಾ ಯಾವ್ದಕ್ಕೆ ಸಂಬಂಧಪಟ್ಟಂತೆ ಈ ಜಜ್ಮೆಂಟ್ ಕೊಟ್ಟಿದ್ದಾರೆ, ಮತ್ತೆ ಪ್ರಮುಖ ಎಷ್ಟು ಯಾರು ಯಾವ್ಯಾವ ಜಡ್ಜಸ್ ತೀರ್ಪು ಕೊಟ್ಟರು ಅದ್ರ ಬಗ್ಗೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಮತ್ತೆ ಪ್ರತಿ ಜಡ್ಜ್ ವೈಸು ಸಮ್ಮರಿ ಕೊಟ್ಟಿರ್ತಾರೆ, ಈ ಜಡ್ಜು ಇಂಥ ಜಡ್ಜ್ಮೆಂಟ್ ಅಲ್ಲಿ ಈ ರೀತಿ ಹೇಳಿದ್ರು ಅಂತ ಹೆಡ್ ನೋಟ್ಸ್ ಅಲ್ಲಿ ಕೊಟ್ಬಿಟ್ಟು ಆಮೇಲೆ ಆಕ್ಚುಯಲ್ ಜಡ್ಜ್ಮೆಂಟ್ ಶುರು ಆಗ್ತದೆ. ಇಲ್ಲಿ ಸಮಸ್ಯೆ ಏನು ಅಂದ್ರೆ, ಈ ಜಡ್ಜ್ಮೆಂಟ್ ಹೋದಾಗ ಈ ಕಾಪಿರೈಟ್ ಅಷ್ಟಕ್ಕೂ ಇರುತ್ತಾ, ಅಥವಾ ಬರೀ ಹೆಡ್ ನೋಟ್ಸ್ ಕಾಪಿರೈಟ್ ಇರುತ್ತಾ, ಅಥವಾ ಏನಕ್ಕೂ ಕಾಪಿರೈಟ್ ಇರೋದಿಲ್ವಾ, ಇದ್ರ ಬಗ್ಗೆ ನಮ್ಗೆ ಸ್ಪಷ್ಟತೆ ಇರಬೇಕು. ಸೊ ಈ ಪ್ರೊಸೀಡಿಂಗ್ಸ್ ಇರ್ತದಲ್ಲ, ಅಲ್ಲಿ ಹೆಡ್ ನೋಟ್ಸ್ ಇರ್ತದೆ, ಜಡ್ಜ್ಮೆಂಟ್ ಇರ್ತದೆ. ಜಡ್ಜ್ಮೆಂಟ್ ಇದೆಯಲ್ಲ, ಅದು ಪಬ್ಲಿಕ್ ಡಾಕ್ಯುಮೆಂಟ್, ಅದು ಸಾರ್ವಜನಿಕ ದಾಖಲೆ, ಯಾರು ಬೇಕಾದ್ರೂ ಅಪ್ಲೈ ಮಾಡಿ ಅದ್ರ ಕಾಪಿ ತಗೊಂಬೋದು ನಾವು. ವಿ ಕ್ಯಾನ್ ಫೈಲ್ ಅನ್ ಅಪ್ಲಿಕೇಶನ್, ಕಾಪಿ ಅಪ್ಲಿಕೇಶನ್ ಅಂತ ಮುಂದಕ್ಕೂ ಮಾಡ್ತೀನಿ, ಅದೇ ಕೆಲಸ ಮಾಡ್ತೀರಿ ಫಸ್ಟ್ ಒಂದು ವರ್ಷ ನೀವು, ಕಾಪಿ ಅಪ್ಲಿಕೇಶನ್ ಫೈಲ್ ಮಾಡೋದು, ಕಾಪಿ ತಗೊಳ್ಳೋದು. ಈಗಂತೂ ಸುಲಭ ಆಗುತ್ತೆ ಬಿಡಿ, ಡಿಜಿಟಲ್ ಕಾಪೀಸ್ ಬಂದ್ಬಿಡುತ್ತೆ, ಭಾಳ ಸುಲಭ. ಸೊ ಕಾಪಿ ಅಪ್ಲಿಕೇಶನ್ ಮಾಡಿ ಕಾಪಿ ತಗೊಬೇಕು ನೀವು, ಆರ್ಡರು ಜಡ್ಜ್ಮೆಂಟ್ದೆಲ್ಲ. ಸೊ ಅದು ಪಬ್ಲಿಕ್ ಡಾಕ್ಯುಮೆಂಟ್, ಅದರಲ್ಲಿ ಯಾರಿಗೂ ಕಾಪಿರೈಟು ಇರೋದಿಲ್ಲ. ಮತ್ತೆ ನಾನು ಅದನ್ನು 100 ಕಾಪಿ ಮಾಡಿ ಸೇಲ್ ಮಾಡ್ಬೋದು, ಯಾರು ಕೇಳಂಗಿಲ್ಲ ನನಗೆ. ಸೊ ಜುಡಿಷಿಯಲ್ ಪ್ರೊಸೀಡಿಂಗ್ಸ್ ಅಲ್ಲಿ ಜಡ್ಜ್ಮೆಂಟ್ ಇದೆಯಲ್ಲ, ಜಡ್ಜ್ಮೆಂಟ್ ತುಂಬಾ ಚೆನ್ನಾಗಿ ಬರ್ದಿರ್ಬೋದು, ಜಡ್ಜು ಕಲಾತ್ಮಕವಾಗಿ ಬರ್ದಿರ್ಬೋದು, ಜಡ್ಜು ಎಕ್ಸ್ಪ್ರೆಷನ್ಸ್ ತುಂಬಾ ಚೆನ್ನಾಗಿರ್ಬೋದು, ಆದ್ರೆ ಅವು ಯಾವುದಕ್ಕೂ ಕಾಪಿರೈಟ್ ಇಲ್ಲ. ಆದ್ರೆ ಹೆಡ್ ನೋಟ್ಸ್ ಇದೆಯಲ್ಲ, ಈ ಹೆಡ್ ನೋಟ್ಸ್ ಇದೆಯಲ್ಲ, ಇದಕ್ಕೆ ಕಾಪಿರೈಟ್ ಇರ್ತದೆ. ಯಾಕಂದ್ರೆ ಹೆಡ್ ನೋಟ್ಸ್ ಏನ್ ಮಾಡ, ಹೆಡ್ ನೋಟ್ಸ್ ಹೆಂಗ್ ಬರಿತೀವಿ, ಹೆಡ್ ನೋಟ್ ಬರಿಬೇಕಂದ್ರೆ ಏನ್ ಮಾಡ್ಬೇಕು, ಐ ಹ್ಯಾವ್ ಟು ಥರೋಲಿ ರೀಡ್ ದ ಜಡ್ಜ್ಮೆಂಟ್. ಜಡ್ಜ್ಮೆಂಟು ಕೆಲವು ಜಡ್ಜ್ಮೆಂಟ್ಸ್ 100 ಪೇಜ್ ಇರ್ತವೆ, ಕೆಲವು ಜಡ್ಜ್ಮೆಂಟ್ 200 ಪೇಜ್ ಇರ್ತವೆ, ಕೆಲವು 1000 ಪೇಜ್ ಇರ್ತವೆ. ಹೆಡ್ ನೋಟ್ಸ್ ಯಾರು ಬರೀತಾರೆ ಗೊತ್ತಾ, ಜನರಲ್ ಆಗಿ ಬ್ರೈಟ್ ಸ್ಟೂಡೆಂಟ್ಸ್ ಆರ್ ರೈಟಿಂಗ್ ಹೆಡ್ ನೋಟ್ಸ್. ಜರ್ನಲ್ ಅವರು ಏರ್ ಮಾಡ್ಕೊಂತಾರೆ, SEC ಅವರು, EBC ಅವರು, ಈಸ್ಟರ್ನ್ ಬುಕ್ ಕಂಪನಿ ಅವರು ಇರ್ಬೋದು, AAR ಇರ್ಬೋದು, ಬೇರೆ ಬೇರೆಯವರು, ದೇ ಆರ್ ಹೈರಿಂಗ್ ಬೆಸ್ಟ್ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್ ಕೊಡ್ತಾರೆ, ಹೊಸ ಜಡ್ಜ್ಮೆಂಟ್ ಬಂದಿದೆ, ಓದು ಜಡ್ಜ್ಮೆಂಟ್, ಜಡ್ಜ್ಮೆಂಟ್ ಓದಿ ನೀನ್ ಚೆನ್ನಾಗಿ ಬರೆಯೋ ರೈಟಿಂಗ್ ಸ್ಕಿಲ್ ಇದೆ ಅಂದ್ರೆ ದೇ ವಿಲ್ ರೈಟ್ ಹೆಡ್ ನೋಟ್ಸ್ ಅಂಡ್ ದ ಕಂಪನಿ ಸರ್ ಗೋಯಿಂಗ್ ಟು ಪೇ ಫಾರ್ ದೆಮ್. ಐ ಹ್ಯಾವ್ ಟೋಲ್ಡ್ ಪೀಪಲ್, ಮೆನಿ ಪೀಪಲ್ ಇನ್ ಬ್ಯಾಂಗ್ಳೂರ್, ಸ್ಟೂಡೆಂಟ್ಸ್ಗೆ ಅಪ್ಲೈ ಮಾಡ್ರಯ್ಯ, ದೇ ಮೇ ಆಸ್ಕ್ ಯು ಟು ರೈಟ್ ಹೆಡ್ ನೋಟ್ಸ್ ಅಂಡ್ ದೇ ವಿಲ್ ಪೇ ಯು ಹ್ಯಾಂಡ್ಸಮ್ಲಿ, ಯು ಲರ್ನ್ ಅಂಡ್ ಅರ್ನ್. ಓದ್ತೀಯಾ ನಿನ್ ಜಡ್ಜ್ಮೆಂಟ್ ಓದಿದ ಮೇಲೆ ಜಡ್ಜ್ಮೆಂಟ್ ಬಗ್ಗೆ ಎಲ್ಲ ವಿಚಾರ ತಿಳಿದಿದೆ, ಅದ್ರ ಬಗ್ಗೆ ಕರತಮ್ ನಿಮ್ಗೆ, ಯು ಬಿಕಮ್ ಪರ್ಫೆಕ್ಟ್ ಇನ್ ದ ಜಡ್ಜ್ಮೆಂಟ್, ಆ ಜಡ್ಜ್ಮೆಂಟ್ ಬಗ್ಗೆ ಎಲ್ಲ ವಿಚಾರ ತಿಳಿದಿದೆ, ಆಮೇಲೆ ಅದ್ರ ಬಗ್ಗೆ ಹೆಡ್ ನೋಟ್ಸ್ ಬರೀತಿ, ಯು ಗ್ರೋ ಯುವರ್ ನಾಲೆಡ್ಜ್ ಅಂಡ್ ಯು ಅರ್ನ್. ಹುಡುಗರು ಬರಿತಾ ಇದಾರೆ. ಸೊ ಹೆಡ್ ನೋಟ್ಸ್ ಬರೀತಾರಲ್ಲ, ಹೆಡ್ ನೋಟ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ, ಆ ಒಂದು ಇಡೀ ಪ್ರಕರಣ, ಆ ಒಂದು ಜಡ್ಜ್ಮೆಂಟ್ ನ ಒಂದು ಪ್ರಮುಖ ತಿರುಳೇನಿದೆಯಲ್ಲ, ಆ ತಿರುಳನ್ನ ಹೆಡ್ ನೋಟ್ಸ್ ಅಲ್ಲಿ ಬರೆದಿರ್ತಾರೆ. ಈ ಜಡ್ಜ್ಮೆಂಟ್ ಇದಕ್ಕೆ ಸಂಬಂಧಪಟ್ಟಂತದ್ದು, ಇದರಲ್ಲಿ ಇಂದಿಂದ ಜಡ್ಜಸ್ ಹಿಂಗೆ ಹೇಳಿದ್ದಾರೆ. ಏನಕ್ಕೆ ಬೇಕು ಹೆಡ್ ನೋಟ್ಸು, ಎಲ್ಲ ಅಡ್ವೊಕೇಟ್ಸ್ ಆಗಿರ್ಬೋದು, ಬೇರೆ ಯಾರೇ ಆಗಿರ್ಬೋಗ್ಲಿ, ಇಡೀ ಜಡ್ಜ್ಮೆಂಟ್ನ ಓದೋಷ್ಟು ಟೈಮ್ ಇರೋದಿಲ್ಲ, ಪೇಷನ್ಸ್ ಇರೋದಿಲ್ಲ ಜನಕ್ಕೆ. ಅದಕ್ಕೆ ಏನ್ ಮಾಡ್ತಾರೆ, ಹೆಡ್ ನೋಟ್ಸ್ ನೋಡ್ತಾರೆ. ಹೆಡ್ ನೋಟ್ಸ್ ನೋಡಿ, ಇದಕ್ಕೆ ನನಗೆ ಇದು ಈ ಒಂದು ಪ್ರಕರಣ ನನ್ಗೆ ಯೂಸ್ ಆಗುತ್ತಾ ಇಲ್ವ ಅನ್ನೋ ಅಲ್ಲೇ ನೋಡ್ತೀವಿ, ಯೂಸ್ ಆಗಲ್ಲ ಅಂದ್ರೆ ಸ್ಕಿಪ್ ಮಾಡಿ ಮುಂದಿನ ಜಡ್ಜ್ಮೆಂಟ್ ಓದೋಗುತ್ತೆ. ಇದಕ್ಕೆ ಹೆಡ್ ನೋಟ್ಸು ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ, ಯಾಕಂದ್ರೆ ಎಲ್ಲರನ್ನು ಎಲ್ಲ ಪೂರ್ತಿ ಜಡ್ಜ್ಮೆಂಟ್ ಓದೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಹೆಡ್ ನೋಟ್ಸು ಬಹಳ ಪ್ರಮುಖ ಪಾತ್ರ. ಹೆಡ್ ನೋಟ್ಸ್ಗೆ ಏನಿದೆ, ಹೆಡ್ ನೋಟ್ಸ್ಗೆ ಕಾಪಿರೈಟ್ ಇದೆ. ಹೇ AAR ಅವರು ಒಂದು ರೀತಿ ಬರೀತಾರೆ, AAR ಜನರಲ್ ಒಂದೇ ಜಡ್ಜ್ಮೆಂಟ್, TMAI ಫೌಂಡೇಶನ್ಸ್ ಕೇಸ್, TMAI ಫೌಂಡೇಶನ್ ಸ್ಟೇಟ್ ಆಫ್ ಕರ್ನಾಟಕ 2002 ಜಡ್ಜ್ಮೆಂಟ್, ಅದನ್ನ AAR ಪಬ್ಲಿಷ್ ಮಾಡಿದ್ರು, SEC ಅವರು ಪಬ್ಲಿಷ್ ಮಾಡಿದ್ರು, ಇನ್ನೊಂದು ಜರ್ನಲ್ ಅವರು ಪಬ್ಲಿಷ್ ಮಾಡಿದ್ರು. ಜಡ್ಜ್ಮೆಂಟ್ ಸೇಮ್, 11 ಜನ ಜಡ್ಜಸ್ ಬೇರೆ ಬೇರೆ ರೀತಿ ತೀರ್ಪು ಕೊಟ್ಟರು. ಆದ್ರೆ ಅದಕ್ಕೆ ಮುಂಚೆ ಹೆಡ್ ನೋಟ್ಸ್ ಬರುತ್ತಲ್ಲ, SEC ನೋಡಿದ್ರೆ ಬೇರೆ ಇರುತ್ತೆ, ನಿಮ್ಮ AAR ಅಲ್ಲಿ ಬೇರೆ ಇರುತ್ತೆ, ಮನುಪತ್ರ ಆಗೋದ್ರೆ ಬೇರೆ ಇರುತ್ತೆ, ವೆಸ್ಟ್ ಆಗೋದ್ರೆ ಬೇರೆ ಇರುತ್ತೆ. ಅದು ಸಮ್ಮರಿ, ಆ ಸಮ್ಮರಿಗೆ ಸಮ್ಮರಿ ಇಸ್ ಎ ಲಿಟರರಿ ವರ್ಕ್, ಹೆಡ್ ನೋಟ್ಸ್ ಇಸ್ ಎ ಲಿಟರರಿ ವರ್ಕ್ ಇನ್ ವಿಚ್ ಕಾಪಿರೈಟ್ ಸಬ್ಸಿಸ್. ಅರೆ ಜಡ್ಜ್ಮೆಂಟ್ ಇಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್, ಅದರಲ್ಲಿ ಕಾಪಿರೈಟು ಇರೋದಿಲ್ಲ. ಇದ್ರ ಬಗ್ಗೆ ನಮ್ಗೆ ಸ್ಪಷ್ಟತೆ ಇರಬೇಕು. ಜಡ್ಜ್ಮೆಂಟು ಅದು ಲಿಟ್ರರಿ ವರ್ಕ್ ಆದ್ರೂ ಅದಕ್ಕೆ ಕಾಪಿರೈಟ್ ಇರೋದಿಲ್ಲ, ಯಾಕಂದ್ರೆ ಪಬ್ಲಿಕ್ ಡಾಕ್ಯುಮೆಂಟ್. ಅರೆ ಹೆಡ್ ನೋಟ್ಸ್ ಇದೆಯಲ್ಲ, ಅಲ್ಲಿ ನಿನ್ನ ಕ್ರಿಯೇಟಿವಿಟಿ ಇದೆ, ಜಡ್ಜ್ ಬರೆದಿರ್ತಾನೆ, ಜಡ್ಜ್ ಏನೇನೋ ಬರೆದಿರ್ತಾನೆ, ಅದನ್ನೆಲ್ಲ ನೋಡ್ಬಿಟ್ಟು ಓದಿ ತಲೆ ಕೆಡಿಸ್ಕೊಂಡು ಅರ್ಥ ಮಾಡ್ಕೊಂಡು, ಓ ಈ ಜಡ್ಜ್ ಏನ್ ಹೇಳ್ತಾ ಇದ್ದಾನೆ ಅನ್ನೋದನ್ನ ನೀವೇನ್ ಮಾಡ್ತೀರಿ, ಒಂದು 5-6 ಸೆಂಟೆನ್ಸ್ ಅಲ್ಲಿ ಹೆಡ್ ನೋಟ್ಸ್ ಅಲ್ಲಿ ಬರೀತಾರೆ.
ಅದಕ್ಕೆ ಅದರದಂತ ಮಹತ್ವ ಇದೆ, ಅದಕ್ಕೆ ಬೆಲೆ ಇರ್ತದೆ. ನಾವು ಎ ಆರ್ ಏನಕ್ಕೆ ಕೊತ್ತೀವಿ, ಎಸ್ ಎಸ್ ಏನಕ್ಕೆ ಕೊತ್ತೀವಿ, ಆ ಹೆಡ್ ನೋಟ್ಸ್ ಮೂಲಕ ಈಸಿಯಾಗಿ ನಮಗೆ ಬೇಕಾಗಿರೋ ಜಡ್ಜ್ಮೆಂಟ್ ಇದೆಯೋ ಇಲ್ಲ ಒಂದು ಸಿಗುತ್ತೆ, ಅದ್ರ ಪ್ರಕಾರ ನಾವು ಮುಂದಕ್ಕೆ ರಿಸರ್ಚ್ ಮಾಡಿಕೊಂಡು ನಮ್ಮ ಕೇಸ್ಗಳನ್ನ ನಡೆಸಬಹುದು. ಸೊ ಅದರಿಂದ ರಿಪೋರ್ಟ್ ಆಫ್ ಜುಡಿಷಿಯಲ್ ಪ್ರೊಸೀಡಿಂಗ್ಸ್ ಇಟ್ ಸೆಲ್ಫ್ ಈಸ್ ನಾಟ್ ಎಂಟೈಟಲ್ಡ್ ಟು ಕಾಪಿರೈಟ್, ಅದಕ್ಕೆ ಕಾಪಿರೈಟು ಇಲ್ಲ. ಆದರೆ ಹೆಡ್ ನೋಟ್ಸ್ ಇದೆಯಲ್ಲ, ಹೆಡ್ ನೋಟ್ಸ್ಗೆ ಕಾಪಿರೈಟು ಇರ್ತದೆ. ಇದು ಯಾವಾಗ ನಿಮ್ಗೆ ಯಾವಾಗ ಅರ್ಥ ಆಗುತ್ತೆ ಅಂದರೆ, ಕೂತ್ಕೊಂಡು ಹೆಡ್ ನೋಟ್ಸು ಜಡ್ಜ್ಮೆಂಟು ಎರಡು ಓದಕ್ಕೆ ಪ್ರಯತ್ನ ಪಡ್ರಿ, ಆವಾಗ ಹೆಡ್ ನೋಟ್ನ ಮಹತ್ವ ಏನು ಅಂತ ಗೊತ್ತಾಗುತ್ತೆ. ಯಾಕೆ ಹೆಡ್ ನೋಟ್ಸ್ಗೆ ಕಾಪಿರೈಟ್ ಇದೆ, ಯಾಕೆ ಜಡ್ಜ್ಮೆಂಟ್ಗೆ ಕಾಪಿರೈಟ್ ಇಲ್ಲ ಅನ್ನೋದು ಅರ್ಥವಾಗುತ್ತೆ. ಓಕೆ, ಅದನ್ನು ನೀವು ಎಕ್ಸಸೈಸ್ ಮಾಡಬೇಕು. ವೆದರ್ ರಿಪೋರ್ಟ್ಸ್ ಆಫ್ ಜುಡಿಷಿಯಲ್ ಪ್ರೊಸೀಡಿಂಗ್ಸ್ ಆರ್ ಒರಿಜಿನಲ್ ಲಿಟ್ರರಿ ವರ್ಕ್, ಲಿಟ್ರರಿ ವರ್ಕ್ ಒರಿಜಿನಲ್ ಇದ್ರು ಲಿಟ್ರರಿ ವರ್ಕ್ ಒರಿಜಿನಲ್ಲೇ ಇರ್ಬೋದು, ಕಾಪಿರೈಟ್ ಇಲ್ಲದೆ ಇರಲ್ಲ. ಆಮೇಲೆ ನೆಕ್ಸ್ಟ್ ಬರೋದು, ವೆದರ್ ಹೆಡ್ ನೋಟ್ಸ್ ಆಫ್ ಎ ಜಡ್ಜ್ಮೆಂಟ್ ಆರ್ ಒರಿಜಿನಲ್ ಲಿಟ್ರರಿ ವರ್ಕ್, ಅವು ಒರಿಜಿನಲ್ ಲಿಟ್ರರಿ ವರ್ಕ್, ಅವಾಗ ಕಾಪಿರೈಟ್ ಕೂಡ ಸಿಗುತ್ತೆ. ಮುಂದುವರಿತಾ, ಕಾಮೆಂಟ್ರೀಸ್ ಆನ್ ಎನ್ ಆಕ್ಟ್, ಅದೇ ಒರಿಜಿನಲ್ ಲಿಟ್ರರಿ ವರ್ಕ್, ನಾನೇನ್ ಮಾಡಿದೆ ಒಂದು ಕಾಮೆಂಟ್ರಿ ಬರೆದೆ ಯಾವ್ದ್ರ ಮೇಲೆ, ಕಾಪಿರೈಟ್ ಆಕ್ಟ್ ಆಫ್ 1957 ಮೇಲೆ, ಅಥವಾ ಐ ರೈಟ್ ಎ ಕಾಮೆಂಟ್ರಿ ಆನ್ ಒನ್ ಆಫ್ ದ ಚಾಪ್ಟರ್ 5 ಆಫ್ ಕಾಪಿರೈಟ್ ಆಕ್ಟ್, ಆರ್ ಐ ರೈಟ್ ಎ ಕಾಮೆಂಟ್ರಿ ಆನ್ ನ್ಯೂ ಲೆಜಿಸ್ಲೇಷನ್ ಕಂಪನೀಸ್ ಆಕ್ಟ್ ಆಫ್ 2013 ಕಂಪನಿ ಅಧಿನಿಯಮ 2013 ಮೇಲೆ ನಾನೊಂದು ಕಾಮೆಂಟ್ರಿ ಬರೆದೆ. ಬೇರ್ ಆಕ್ಟ್ ಇದೆ, ಬೇರ್ ಆಕ್ಟ್ ಏನು, ಪಬ್ಲಿಕ್ ಡಾಕ್ಯುಮೆಂಟ್. ಬೇರ್ ಆಕ್ಟ್ ಅಲ್ಲಿ ಸಿಗುತ್ತೆ, ವೇರ್ ವಿ ಗೆಟ್ ದ ಬೇರ್ ಆಕ್ಟ್, ವಿ ಗೆಟ್ ದ ಬೇರ್ ಆಕ್ಟ್ ಇನ್ ದ ಅಫಿಷಿಯಲ್ ಗೆಜೆಟ್. ಆದ್ರೆ ಬೇರ್ ಆಕ್ಟ್ ನ ಮಾರ್ತಾರೆ ಕೆಲವರೆಲ್ಲ, ಆ ಬೇರ್ ಆಕ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಅವ್ರು ಸಣ್ಣ ಸಣ್ಣ ಕಾಮೆಂಟ್ರಿನ ಸೇರಿಸುತ್ತಾರೆ ಬೇರ್ ಆಕ್ಟ್ಗೆ. ನೀವು ನೋಡಿರ್ಬೋದು ಈ ಇ ಬಿ ಸಿ ಅವರು ಆಗ್ಲಿ ಅಥವಾ ಬೇರೆ ಬೇರೆಯವರು ಬೇರ್ ಆಕ್ಟ್ಸ್ ಮಾಡ್ತಾರೆ, ನಮ್ಮ ಕಾಲೇಜಲ್ಲೂ ಸಿಗ್ತದೆ. ಅವರು ಬರೀ ಬೇರ್ ಆಕ್ಟ್ ಪ್ರೊಡ್ಯೂಸ್ ಮಾಡಲ್ಲ, ಬರೀ ಬೇರ್ ಆಕ್ಟ್ ಪ್ರಿಂಟ್ ಮಾಡಲ್ಲ, ಆ ಬೇರ್ ಆಕ್ಟ್ ನಲ್ಲಿ ಪ್ರತಿ ಪ್ರಾವಿಜನ್ ಮೇಲೆ ಒಂದು ಕಾಮೆಂಟ್ರಿ ಬರೆದಿರ್ತಾರೆ. ಕಾಮೆಂಟ್ರೀಸ್ ಆನ್ ದ ಆಕ್ಟ್ ಆರ್ ಸಬ್ಜೆಕ್ಟ್ ಟು ಕಾಪಿರೈಟ್. ಬರೀ ಬೇರ್ ಆಕ್ಟ್ ಇದೆಯಲ್ಲ, ಅಫಿಷಿಯಲ್ ಗೆಜೆಟ್, ಗೌರ್ಮೆಂಟ್ ನೋಟಿಫಿಕೇಶನ್, ಯಾರು ಎಷ್ಟು ಬೇಕಾದ್ರೂ ಕಾಪಿ ಮಾಡಿ ಎಲ್ಲರಿಗೂ ಹಂಚಬಹುದು, ಯಾರು ಏನು ಕೇಳಂಗಿಲ್ಲ. ನನ್ನ ವೆಬ್ಸೈಟ್ ನಾನು ಹಾಕೋಬಹುದು, ನಾನು ವೆಬ್ಸೈಟ್ ಅಲ್ಲಿ ಕ್ರಿಯೇಟ್ ಮಾಡಿ ಅದಕ್ಕೆ ಒಂದು ಲಿಂಕ್ ಕೊಟ್ಟು ಪಬ್ಲಿಷ್ ಮಾಡಬಹುದು, ಅಥವಾ 100,000 ಕಾಪಿಗಳನ್ನ ಪ್ರಿಂಟ್ ಮಾಡಿ ಮಾರಾಟ ಮಾಡಬಹುದು, ಯಾರು ಕೇಳಲ್ಲ. ಆದ್ರೆ ಇವಾಗ ಇ ಬಿ ಸಿ ಅವ್ರು ಬರೆದಿರ್ತಾರಲ್ಲ, ಬೇರೆ ಮಾಡಿರ್ತಾರಲ್ಲ, ಅದಕ್ಕೆ ಕಾಮೆಂಟ್ರಿ ಸೇರಿಸಿರ್ತಾರ ಅವರು, ಅದನ್ನ ನಾನೇನ ಕಾಪಿ ಮಾಡ್ತೀವಿ ಪಬ್ಲಿಷ್ ಮಾಡಿದ್ರೆ ಅದು ವೈಲೇಷನ್ ಆಗುತ್ತೆ. ಟೈಮ್ ಆಗ್ತಾ ಇದೆ, ಲೆಸ್ ದೆನ್ 1 ಮಿನಿಟ್. ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಬೇಗ ಕೇಳಿ, ಅದರ್ವೈಸ್ ಐ ವಿಲ್ ಸ್ಟಾಪ್ ದಿಸ್ ಕ್ಲಾಸ್ ಅಂಡ್ ಐ ವಿಲ್ ಕಂಟಿನ್ಯೂ ರೆಸ್ಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಏನಾರ ಪ್ರಶ್ನೆಗಳಿದೆಯಾ ಸರ್? ವೆದರ್ ಬೇರ್ ಆಕ್ಟ್ ಇಸ್ ಪಬ್ಲಿಕ್ ಡಾಕ್ಯುಮೆಂಟ್ ಸರ್? ಬೇರ್ ಆಕ್ಟ್ ಈಸ್ ಎ ಪಬ್ಲಿಕ್. ಬೇರ್ ಆಕ್ಟ್ ಅಂದ್ರೆ ಇಫ್ ಯು ಫೈಂಡ್ ಇಟ್ ವಾಟ್ ಇಟ್ ಇಸ್ ಇನ್ ದ ಅಫಿಷಿಯಲ್ ಗೆಜೆಟ್ ಅಲ್ಲಿ ಇರೋದು ಪಬ್ಲಿಕ್ ಡಾಕ್ಯುಮೆಂಟ್. ನೀವು ಇ ಬಿ ಸಿ ಇಲ್ಲಿ ನೀವು ಕೊಂಡ್ಕೊಂತಿರಲ್ಲ, ಕಾಲೇಜಲ್ಲಿ ಇದೆಯಲ್ಲ, ಅದು ಅದ್ರ ಜೊತೆ ಕಾಮೆಂಟ್ರಿ ಸೇರಿಸಿರ್ತಾರವ್ರು, ಆ ಕಾಮೆಂಟ್ರಿ ಸೇರಿಸಿರೋದ್ರಿಂದ ಅದನ್ನ ನೀವು ಕಾಪಿ ಮಾಡಿದ್ರೆ ಅದು ವಯೋಲೇಷನ್ ಆಫ್ ಕಾಪಿರೈಟ್ ಆಗ್ತದೆ, ಯಾಕಂದ್ರೆ ಅದು ಲಿಟ್ರರಿ ವರ್ಕ್ ಇನ್ ವಿಚ್ ಕಾಪಿರೈಟ್ ಸಬ್ಸಿಸ್. ಅರ್ಥ ಆಗ್ತಿದ್ಯಾ? ಥ್ಯಾಂಕ್ ಯು ಸರ್. ಯೆಸ್, ಐ ವಿಲ್ ಸ್ಟಾಪ್. ಇನ್ ಯಾರದಾದ್ರು ಪ್ರಶ್ನೆ ಇದೆಯಾ? ಗೂಗಲ್ ಕ್ಲಾಸ್ ರೂಮ್ ಇದು ಓಪನ್ ಆಗ್ತಾ ಇಲ್ಲ ಸರ್. ಆಗ್ತಿಲ್ಲ ಅಂದ್ರೆ ನೀವು ಎಲ್ಲ ತಪ್ಪು ತಪ್ಪು ಪಾಸ್ವರ್ಡ್ ಇಟ್ಕೊಂಡು ತಪ್ಪು ತಪ್ಪು ಕಳ್ಕೊಂಡು ಅಗಲಗಲ ಬದೇ ಬಂದ್ರೆ ಎಷ್ಟು ಸತಿ ಮಾಡೋದು?